Good morning, Dada. Good morning. हाँ राजा नदीम बोलो क्या बात है? सब ठीक ठाक है. सलाम वालेकुम भाषा भैया. वालेकुम सलाम शेट्टी. बोलो क्या हाल चाल है भैया? इंटरनेशनल एयरपोर्ट हत्र नहीं हेदे सवि जमीन न स्टार होटल कटोदे खरीदी मीनि आफीसर शर्मा रिजिस्ट्रेशन विचार तरले मातने. राजा बोलो भैया. जाओ जाके उस कुत्ते को समझाओ. समझ गया? ठीक है वरना. समझ गया. नमस्ते शर्मा जी. गुड मॉर्निंग. यार नहीं मुन्ना इदो अप्पा अम्मा इट्टिरो हेसरु. जन नन्न प्रीतिन सुपारी राज अंत करितारे. नन्निंद निमगे आगबेको निम्मिंद नमगेनु आगबेकागिल्ल. निम्म ओळ्ळेदक्के नावु बंदिरोदु. जास्ति सिन्सियरिटी हेल्थ गे ओळ्ळेदल्ल डियर आफीसर. आ शक्ति स्टैंड ना कैंसल माडि आ प्रोजेक्ट ना सैंक्शन माडिद्रे निम्गू क्षेम ನಮಗೂ ಆರಾಮ. ಭೂ ಕಾಯ್ದೆ ಪ್ರಕಾರ ಆ ಜಾಗದಲ್ಲಿ ಬೆಳೆ ಬೆಳಿಬೇಕೆ ಹೊರತು ಸ್ಟಾರ್ ಹೋಟೆಲ್ ಕಟ್ಟೋದಕ್ಕೆ ಅನುಮತಿ ಇಲ್ಲ. ನೀವು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳೋ ಜನ ಅಲ್ಲ. ನಿಮ್ ಹಣೆ ಬರೋಕ್ಕೆ ನಾವೇನು ಮೊಳಕಾಗಲ್ಲ. ಇದು ಮಾಫಿಯಾ ಹೈಕಮಾಂಡ್ ಡಿಸಿಷನ್. ದಿಸ್ ಇಸ್ ದ ಫೈನಲ್ ಜಡ್ಜ್ಮೆಂಟ್. ಐ ಆಮ್ ಸಾರಿ ಆಫೀಸರ್. ಅಂಬಾನಿ ಹಿಯರ್. ಭಾಷಾ? ಯಾವ ಭಾಷಾ? ಓ ಇಸ್ಪಿಟಲಿ ಭಾಷಾನಾ? ಅಲ್ಲ, ಮಾಫಿಯಾ ಕಿಂಗ್ ನಿಮ್ಮಂತ ಶ್ರೀಮಂತರಿಗೆ ಸಿಂಹ ಸ್ವಪ್ನವಾಗಿರೋ ಭಾಷಾ. ನಿನಗೆ ನನ್ನಿಂದ ಏನಾಗ್ಬೇಕು? ಹಫ್ತ 10 ಕೋಟಿ ರೂಪಾಯಿ ಬೇಕು. ಹಫ್ತ ಕೊಟ್ಟು ನನಗೆ ಅಭ್ಯಾಸ ಇಲ್ಲ. ಬೇಕಾದ್ರೆ 10-20 ಕೇಳು, ಭಿಕ್ಷೆ ಅಂತ ಬಿಸಾಕ್ತೀನಿ. ಸ್ಪೀಚ್ ಕೇಳಿ ನನಗೆ ಅಭ್ಯಾಸ ಇಲ್ಲ. ಸೇ ಯಸ್ ಆರ್ ನೋ. ಧಮಕಿ ಕೊಟ್ಟಿರೋ ಬದ್ಮಾಶ್, ಈ ಅಂಬಾನಿಯಿಂದ ನಿನ್ನಂತ ನಾಯಿಗಳಿಗೆ ಬುದ್ಧಿ ಕಲಿಸೋದಕ್ಕೆ ಎಷ್ಟು ಜನ ಇದ್ದಾರೆ ಗೊತ್ತೇನೋ? ಇಡೋ ಫೋನ್ ಕರೆಗೆ. ನಾನು ಸರ್. ಏ ರಾಜ, ಅವನಿಗೆ ನನ್ನ ಭಾಷೆ ಅರ್ಥ ಆಗಲ್ಲ, ನಿನ್ನ ಭಾಷೆಲೆ ಹೇಳು. ಟ್ರಿಗರ್ ಪ್ರೆಸ್ ಮಾಡಿದೆ, ತುಂಬಾ ದಿನ ಆಯ್ತು. ಜಡ್ಜ್ಮೆಂಟ್ ಕೊಡಲೇಬೇಕು. ಸುಪಾರಿ ತಗೊಂಡ ಮೇಲೆ ಸ್ಕೆಚ್ ಮಿಸ್ ಆಗಲೇಬಾರ್ದು. ಗುಡ್ ನೈಟ್ ಭಯ್ಯ. ಇವತ್ತಿನ ಹೆಡ್ಲೈನ್ ತುಂಬಾ ನಾರ್ಮಲ್ ಆಗಿದೆ. ಮ್ಯಾಟರ್ ಆಲ್ಸೋ ವೀಕ್. ವಿತೌಟ್ ಮೈ ಪರ್ಮಿಷನ್, ಹೌ ಡೇರ್ ಯು ಆರ್. ನೀನ ಮಾತು ಕೇಳಿಲ್ಲ ಅಂದ್ರೆ ನಾಳೆ ಹೆಡ್ಲೈನ್ ಅಲ್ಲಿ ನಿನ್ ಫೋಟೋ ಬರುತ್ತೆ. ಆರ್ ಯು ಥ್ರೆಟ್ನಿಂಗ್ ಮೀ? ಯಾರು ನೀವು? ಅಪ್ಪ ಅಮ್ಮ ಹೆಸರಿಟ್ಟಿರೋದು ಮುನ್ನ. ಜನ ನನ್ನ ಸುಪಾರಿ ರಾಜ ಅಂತ ಕರೀತಾರೆ. ಕೋಟ್ಯಾಂತ ರೂಪಾಯಿ ಆಸ್ತಿ ಮಾಡಿಟ್ಟಿದ್ಯಾಲ, ಸತ್ ಮೇಲೆ ಹೊತ್ಕೊಂಡ ಹೋಗ್ತೀಯಾ? ಭಾಷಾ ಏನೋ ಮಾಮೂಲಿ 10 ಕೋಟಿ ಕೇಳಿದ್ರು, ಅದಕ್ಕೆ ಅಷ್ಟೋ ಇಷ್ಟ ಕೊಡ್ತೀನಿ ಅನ್ನೋದು ಬಿಟ್ಟು ಫೋನ್ ನಲ್ಲಿ ಅವಾಜ್ ಆಗ್ತೀಯಾ? You stupid, what is this? Hey, ನೀನ್ ತಿಳ್ಕೊಂಡಿರೋದರ ನಾವು ಬಗಳ ನಾಯಿಗಳಲ್ಲ, ಕಚ್ಚ ನಾಯಿಗಳು. Mm.
ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ದಿನೇ ದಿನೇ ಕ್ರೈಮ್ ಆಕ್ಟಿವಿಟೀಸ್ ಹೆಚ್ಚಾಗಿ ಸಾರ್ವಜನಿಕರ ಮಧ್ಯೆ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಜನರ ರಸ್ತೆಯಲ್ಲಿ ಓಡಾಡೋದಕ್ಕೆ ತುಂಬಾ ಭಯ ಪಡ್ತಿದ್ದಾರೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಮಿಸ್ಟರ್ ಶಿಂದೆ? ದುಷ್ಟಶಕ್ತಿಗಳ ಮಟ್ಟ ಹಾಕಿ ಅಂತ ನಾನೀಗಾಗಲೇ ಆದೇಶ ಹೊರಡಿಸಿದ್ದೀನಿ. ಆದರೂ ಆ ರಕ್ತ ಬೀಜಾಸುರ ಸಂತತಿ ಇನ್ನೂ ಉಳಿದಿದೆ ಅಂದ್ರೆ ನೀವೇನಂತೀರಿ? ನೋಡಮ್ಮ, ಈಗಾಗಲೇ ಬೆಂಗಳೂರಿಗೆ ವೈಸಳ ಬಿಟ್ಟಿದ್ದೀನಿ, ಮೈಸೂರಿಗೆ ಗರಡಾ ಕೆಲ್ಸಕೊಟ್ಟಿದ್ದೀನಿ. ಈ ಹಳೆ ತುಕ್ಕಿಡಿದು ಬಿದ್ದಿರೋ ಗನ್ಗಳನ್ನೆಲ್ಲ ಗುಜರಿಗೆ ಹಾಕ್ಸಿ ಹೊಸ ಲೇಟೆಸ್ಟ್ ಮೆಷಿನ್ ಗನ್ಗಳನ್ನ ಕೊಡ್ಸ್ಕೊಟ್ಟಿದ್ದೀನಿ. ಈ ವಯಸ್ಸಾಗಿ ಬಿದ್ದಿರೋ ಮುದುಕನ್ನೆಲ್ಲ ಕಂಟ್ರೋಲ್ ರೂಮ್ಗೆ ಹಾಕ್ಸಿ 5,000 ಜನ ಪಡ್ಡೆ ಹುಡುಗರನ್ನ ತಯಾರಿ ಮಾಡಿ ಫೀಲ್ಡಿಗೆ ಬಿಟ್ಟಿದ್ದೀನಿ. ಇಷ್ಟಾದ್ರೂ ಸಮಸ್ಯೆ ಬಗೆಹರಿದಿಲ್ಲ ಅಂತ ಹೇಳಿದ್ರೆ ನಾನೇನು ಕಾರ್ಗಿಲಿನಿಂದ ಮಿಲಿಟರಿ ತರಿಸ್ಲೆ? ಅದರ ಅಗತ್ಯ ನಮ್ಮ ಡಿಪಾರ್ಟ್ಮೆಂಟ್ ಇಲ್ಲ ಸರ್. ನಮ್ಮ ಡಿಪಾರ್ಟ್ಮೆಂಟ್ನಲ್ಲೂ ಪ್ರಾಣದ ಹಂಗು ತೋರದು ಸಿನ್ಸಿಯರ್ ಆಗಿ ದುಡಿಯೋ ಅನೇಕ ಪೊಲೀಸ್ ಆಫೀಸರ್ಸ್ ಇದ್ದಾರೆ. ಅವರೆಲ್ಲ ಕೆಲವು ಒತ್ತಡಗಳು ಸಿಲುಕಿ ನಿಸ್ಸಹಾಯಕರಾಗಿದ್ದಾರೆ ಸರ್. ನಮಗೂ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಕೊಟ್ರೆ ಆ ಕ್ರಿಮಿನಲ್ಸ್ನ ಬೀದಿ ನಾಯಿಗಳಿಗಿಂತ ಕೆಟ್ಟದಾಗಿ ಎನ್ಕೌಂಟರ್ ಅಲ್ಲಿ ಮುಗಿಸ್ಬಿಡ್ತೀವಿ. ಕಮಿಷನರ್ ಸರ್, ಇನ್ನು ಮುಂದೆ ನೀವು ಯಾವುದೇ ಒತ್ತಡಕ್ಕೊಳಗಾಗದೆ ನಿಮ್ಮ ಕಾರ್ಯಾಚರಣೆ ಮುಂದುವರಿಸಿ, ದುಷ್ಟಶಕ್ತಿಗಳನ್ನ ಧ್ವಂಸ ಮಾಡಿ, ಜನರಿಗೆ ನ್ಯಾಯ ಕೊಡಿ, ಸರ್ಕಾರದ ಗೌರವ ಉಳಿಸಿ. ದಿಸ್ ಈಸ್ ಮೈ ಆರ್ಡರ್. ಯಸ್ ಸರ್. ಇದೆಲ್ಲ ಜಸ್ಟ್ ಸಿಂಪಲ್. ನನ್ನ ಹತ್ರ ಇನ್ನು ಬಹಳಷ್ಟು ವೆರೈಟಿಗಳಿವೆ. ಮುಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇವೆ ಮಾಡ್ಬೇಕು ಅಂದ್ರೆ ಮುಷ್ಟಿ ಗಟ್ಟಿಯಾಗಿರ್ಬೇಕಲ್ಲ ಮಣೆ. ಮುಷ್ಟಿ ಅಂತ ಮುಷ್ಟಿ, ನಿನ್ ಕೈಲಿ ಒದೆ ತಿಂದ್ರೆ ಕಳ್ಳ ಕೂಡ ಬದುಕದಂಗೆ. ಹೋಗ್ ಗುರು, ಪ್ರಾಕ್ಟೀಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗ ಒಳಿಯೋದು. ಲಟ್ಟು ಬೊಟ್ಟು ಕಳ್ಸ್ಬಿಡಲ್ಲ ಗುರು. ನಿಮಗಂತೂ ಮಾಡಕ್ ಕೆಲ್ಸ ಇಲ್ಲ. ಇವನ್ಗೆ ಈ ಹುಚ್ಚ ಬಿಡಲ್ಲ. ಇವರಪ್ಪನ ಯೂನಿಫಾರ್ಮ್ ಗಂತೂ ಪುರ್ಸೊತ್ತೇ ಇಲ್ಲ. ಹೋಗಿ ಎಣ್ಣೆ ನೀರು ಹಾಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಬಂದ್ರು ತಯಾರಿ ತಗೊಂಡು ನಾಳೆ ಬೆಳಗ್ಗೆ ಸೇಮ್ ಟೈಮ್ ರೆಡಿ ಆಗ್ಬಿಡಿ. ಅಯ್ಯಯ್ಯೋ, ನಿನ್ ಸವಾಜನೆ ಬೇಡ ಗುರು. ತಗೋಪ, ಹಾಲು ಕುಡಿ. ಅಯ್ಯೋ ಪಾಪ, ಇನ್ನು ಏಳೇ ಮಗು ಹಾಲು ಕುಡಿಯೋದಕ್ಕೆ. ಹೌದು ಕಣೆ, ನಾನ್ ಎಷ್ಟೇ ದೊಡ್ಡ ಮನುಷ್ಯ ಆದ್ರೂ ನಮ್ಮಮ್ಮಂಗೆ ನಾನು ಎಳೆ ಮಗುನೆ, ಗೊತ್ತಾ? ಬಾಯಲ್ಲಿ ಬೆರಳಿಟ್ರು ಕಚ್ಚೋಕೆ ಬರಲ್ಲ ಅಲ್ವಾ ಅತ್ತೆ? ಏನಂದೆ ಕತ್ತೆ? ನಿಂತ್ಕೊಳ್ಳ. ಅಲ್ಲ, ಮದ್ವೆ ವಯಸ್ಸು ಬಂದ್ರು ಮಾ ಫ್ಲಾಟ ಬಿಡ್ಲಿಲ್ಲ. ಮಳೆಯ ಹೊತ್ತಿನ ಹನಿಯು ಕೊಡಲಿನ ಕಣಕ್ಕೆ
ಕಣ್ಣು ನೀನದು ನನ್ನನ್ನು ಬಳಿ ಸೆಳೆದು ಹಚ್ಚಿರುವೆ ಎದೆಗೆ ಸುಡುವಂತ ಬಯಕೆ ತಾಳೇನು ಈ ಬೆಸುಗ ಸಾವಿರ ಬಯಕೆಗೂ ನಿಲುವೆನು ಮರಳಲ್ಲಿ ಮನೆ ಕಟ್ಟಿ ಮಲ್ಲಿಗೆ ಮಂಚವನ ಸ್ವಾತಿ ಮಳೆಯ ಮುತ್ತಿನ ಹನಿಯು ಕಡಲಿನ ತಳ ಸೇರಿ ಅನುರಾಗದ ಆವೇಗದಿ ಚಿಪ್ಪನ್ನು ಹುಡುಕುವುದು ನಾದರ ಉಲ್ಲಾಸದಿ ಚಿಪ್ಪಲ್ಲಿ
ಕತ್ತರಿಸಿದ್ದು ಕೋಳಿನ ಕುರಿನ ಗುಬ್ಬಚ್ಚಿ ಹೆಚ್ಚೇರಿಕೆ ಈ ಕೊಲೆ ಮಾಡ್ತಾರೆ ಯಾರು ಗೊತ್ತಿಲ್ಲ ಐ ಯಾರು ಹೇಳ ಗೊತ್ತಿಲ್ಲ ಶಬಾಶ್ ನೂರಾ ಜನ ಹೊರಡ ಮಾರ್ಕೆಟ್ನಲ್ಲಿ ಒಂದು ಒಂದು ಸಾಕ್ಷಿ ಇಲ್ಲಲ್ಲ ಸುಳ್ಳನ್ನ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತಾ ಇದ್ದೀರಾ ಅದು ನಮ್ಮ ಹತ್ರ ಪಬ್ಲಿಕ್ ಸರ್ವೆಂಟ್ ಹತ್ರ ಹೋಗಿ ಹೋಗಿ ಗಡ್ಡ ಮೀಸೆ ಬೋರ್ಸ್ಕೊಂಡು ಜೋಳಕ್ಕೆ ಬಾರಿಸ್ಕೊಂಡು ಚಂದ ಆಯ್ತು ಚಂದ ಥೂ ಹಿಜಿಡ ನನ್ನ ಮಕ್ಕಳ ಏಯ್ ನಾ ಹೋದ ಮೇಲೆ ಪೊಲೀಸ್ ಅವರು ಹಾಗೆ ಹೀಗೆ ಅಂದ್ರೆ ಬೂಟ್ ಕಾಲಲ್ಲಿ ಹೊಸಾಗ್ಬಿಡ್ತೀನಿ ಹುಷಾರ್ ಸರ್ ನನಗೊಂದು ಡೌಟು ಈ ಕೊರೆನ ಭಾಷೆ ಕಡೆಯವ್ರು ಯಾಕೆ ಮಾಡಿರಬಾರ್ದು ಒಂದ್ ವೇಳೆ ಸಿಡಿ ಕಡೆಯವ್ರು ಯಾಕೆ ಮಾಡಿರಬಾರ್ದು ಮತ್ತಿನ್ ಯಾರ್ ಸರ್ ಕಾಡಿ ಗೊತ್ತಿದ್ಮೇಲೆ ಅವ್ನು ಯಾಕೆ ಅರೆಸ್ಟ್ ಮಾಡಬಾರ್ದು ಪೆನ್ನು ಪೇಪರ್ ಇದೆ ಅಂತ ಪ್ರಶ್ನೆ ಮಾಡೋದಲ್ಲ ತಾಕತ್ತಿದ್ರೆ ಇಲ್ಲಿ ನಿಂತಿರೋ ಜೀವಂತ ಶವಗಳ ಹತ್ರ ಒಂದು ಒಂದೇ ಒಂದು ಸಾಕ್ಷಿ ಹೇಳಿಸು ಅರೆಸ್ಟ್ ಮಾಡೋದಲ್ಲ ಜನ್ ಕೌಂಟರ್ ಅಲ್ಲಿ ಸುಟ್ಟಾಕ್ಬಿಡ್ತೀನಿ ಏಯ್ ಸತ್ತಿರೋನು ಸಾಚಾ ಅಲ್ಲ ಅವನೊಬ್ಬ ಮಾಫಿಯಾ ಇದನ್ನ ಪತ್ರಿಕೆಯಲ್ಲಿ ಬರೆದು ದೊಡ್ಡ ನ್ಯೂಸ್ ಮಾಡಿ ಜನಗಳು ತಲೆ ಕೆಡಿಸಿದ್ರೆ ಇನ್ನೊಬ್ಬ ಮಾಫಿಯಾ ಹುಡುಕೋತಾನೆ ಗೊತ್ತಾ ಈ ಸಂತತಿ ನಾಶ ಆಗಲ್ಲ ಮೈಂಡ್ ಇಟ್ ಸರ್ ಈ ಬಾಡಿನ ಏನ್ ಮಾಡ್ಲಿ ಈ ಕಚಡ ನೆತ್ತಿ ಕಾರ್ಪೊರೇಷನ್ ಲಾರಿ ಹಾಕು ಅಂಡರ್ಸ್ಟ್ಯಾಂಡ್ ಅಣ್ಣ ಆ ಡೀಲ್ ಒಪ್ಪಿಸಿದ ಶೆಟ್ಟಿ ಬತಾವನೆ ಏಯ್ ಶೆಟ್ಟಿ ಎಲ್ಲೋ ರೋಕ್ಟಾ ಏಕಡೆ ಚೂಡಂಡಿ ಕೆಲಸ ಏನಾಯ್ತು ಲವ್ ಮುಷ್ಟಿ ಈ ಶೆಟ್ಟಿ ಯಾಕೆ ಹಿಂಗ್ ತಲೆ ತಿಂತ ಇದ್ದಾನೆ ಲೈ ಶೆಟ್ಟಿ ಡೀಲ್ ಯಾವಾಗಲೂ ಮುಗ್ದಾಯ್ತು ಪೋಸ್ಟ್ ಮಾಡಮ್ ಆಗಿರೋ ಸುದ್ದಿ ಸಂಜೆ ಮನೇಲಿ ಬರ್ಬೇಕಷ್ಟೇ ತೀಸ್ಕೊಂಡೆ ತೀಸ್ಕೊಮ್ಮ ಏಯ್ ಅಪ್ಪಿ ತಪ್ಪಿ ಕತ್ತಲ್ ಬಂದ್ಬಿಟ್ಟಿ ನಮ್ಮ ಹುಡುಗರು ದುಷ್ಮನ್ ಅಂತ ಉಡಾಯಿಸ್ಬಿಡ್ತಾರೆ ಹೇಳ್ಕೊಂಡ್ರೆ ವಾಡಾ 497 498 499 500 ಸಾಕ್ ನಿಲ್ಸೋ ಅತ್ತೆ ಜೀವನ್ಗೆ ಇಂಟರ್ವ್ಯೂ ಬಂದಿದೆ ನಿಜವಾಗ್ಲು ಏಯ್ ಕೊಡ ಇಲ್ಲಿ ಮೊದ್ಲು ಸ್ವೀಟ್ ಕೊಡು ನನ್ನ ಹತ್ರನೇ ರೋಲ್ ಕಲ್ಲ ಅದು ಕೆಲಸ ಸಿಕ್ಕಿದ್ಮೇಲೆ ಜೀವ ಅವಳು ಹೇಳಿದ್ದು ನಿಜ ನೀನು ಹೌದಮ್ಮ ಇವಳು ಹೇಳ್ತಾರೋದು ನಿಜ ಕಡೆಗೂ ನಿನ್ ತಂದೆ ಕನಸು ನನ್ಸಾಗೋ ಕಾಲ ಬಂತಲ್ಲಪ್ಪ ಅದಕ್ಕಿಂತ ಹೆಚ್ಚಾಗಿ ನೀನ್ ನನ್ನ ಬೆಳೆಸೋದಕ್ಕೆ ಪಟ್ಟ ಶ್ರಮದ ಪ್ರತಿಫಲ ನಮ್ಮ ಇದು ಒಟ್ಟಿನಲ್ಲಿ ನಿಮ್ಗೊಂದು ಕೆಲಸ ಸಿಕ್ಕಿ ನಿಮ್ಮಿಬ್ರು ತಲೆ ಮೇಲೆ ಅಕ್ಷತೆ ಕಾಳು ಹಾಕ್ಬಿಟ್ರೆ ಅಲ್ಲಿಗೆ ನನ್ನ ಜವಾಬ್ದಾರಿ ಮುಗಿದ ಹಾಗೆ ಎಲ್ಲಮ್ಮ ಮುಗೀತು ಇನ್ನು ಈಗ ಪ್ರಾರಂಭ ಆಗ್ತಾ ಇದೆ ನಾನು ಇವಳ ಮದುವೆ ಆಗ್ಬೇಕು ನಮ್ಮ ಮಗುಗೆ ನೀನ್ ಅಜ್ಜಿ ಆಗ್ಬೇಕು ನಮ್ ಜೊತೆ 100 ವರ್ಷ ಬಾಳಿ ಬದುಕಬೇಕು ಅದೇ ನಮ್ಮ ನನ್ನ ಆಸೆ ಇದಕ್ಕೆ ನೀವೇನ್ ಹೇಳ್ತೀರಾ ಅತ್ತೆ ಇಷ್ಟಾರ್ಥ ಸಿದ್ಧಿರಸ್ತು ಸ್ವಲ್ಪ ತಲೆನೋವಷ್ಟೇ ಅರೆ ನಾನ್ ಬರೀ ತಲೆನೋವು ಹೊಂದಿದ್ದಕ್ಕೆ ಇಷ್ಟೊಂದು ಗಾಬರಿ ಆಗ್ಬಿಟ್ರಲ್ಲ ನಾಳೆ ಏನಾದ್ರೂ ನನ್ನ ಪ್ರಾಣಕ್ಕೆ ಹೆಚ್ಚು ಅಮ್ಮ ತಮಾಷೆಗೂ ಇಂತ ಮಾತಾಡ್ಬೇಡಮ್ಮ ಮಹಾನ್ ಹೇ ಸಬ್ಸೆ ಆಗೇ ಬಡ ರಹಾ ಇದೇ ಫ್ಯೂಚರ್ ಮೇ ಬಹುತ್ ಬಡಾ ಬನೇಗಾ ದೇಖೋ ಮೈ ಇಸ್ಲಿಯೇ ಆಪ್ಕೋ ಏ ಡ್ರಗ್ಸ್ ಲಾಯಾ ಹೋ ಹರೇಕ್ ನೌಜವಾನ್ ಕಾ ಅಂದರ್ ಘಸೀಟ್ ದೇನಾ ಬರ್ಬಾದ್ ಕರ್ ದೇನಾ ಯಹೀ ಹಮಾರಾ ಮಂಜಿಲ್ ಹೈ ಸಮಜ್ ಗಯಾ ಖಾನ್ ಸಾಬ್ ಫಸ್ಟ್ ಈ ಡ್ರಗ್ಸ್ ನ ಎಂಟೈರ್ ಇಂಡಿಯಾನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಪ್ರತಿ ವಿಷಯದಲ್ಲೂ ಬಹುತ್ ಹುಷಾರಿ ತೋರಿಸೋ ಯೂತ್ ಪವರ್ ನ ವೀಕ್ ಮಾಡಬೇಕು ಇದೊಂಥರ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಕೋಲ್ಡ್ ವಾರ್ ಇದ್ದಾಗೆ ಆಮ್ ಐ ರೈಟ್ ಅಷ್ಟೇ ಅಲ್ಲ ಭಾಷಾ ಬಾಯ್ ಹಿಂದೂಸ್ತಾನದಲ್ಲಿರೋ ಈಚ್ ಅಂಡ್ ಎವ್ರಿ ಮೇಜರ್ ಸಿಟೀಸ್ ನ ಆರ್ಡಿಎಕ್ಸ್ ಫಿಕ್ಸ್ ಮಾಡಿ ಬ್ಲಾಸ್ಟ್ ಮಾಡಬೇಕು ಇಂಡಿಯಾ ಶುಡ್ ಬಿ ಸ್ಮ್ಯಾಶ್ಡ್ ದಟ್ಸ್ ಅವರ್ ಆಪರೇಷನ್ ಅಲ್ವಿದ ಸೆಂಟ್ರಲ್ ಅಲ್ಲಿರೋ ಪಾರ್ಲಿಮೆಂಟ್ ಶೇಕ್ ಆಗುತ್ತೆ ಆಗ ಸ್ಟೇಟ್ ಅಲ್ಲಿರೋ ಗವರ್ನಮೆಂಟ್ ಚೇಂಜ್ ಆಗುತ್ತೆ ಆಗ ಹೋಮ್ ಆಗಿರೋ ನೀನು ಸಿಎಂ ಆಗ್ತೀಯ ಅಚ್ಚ ಭಾಷಾ ಚಿಂತೆ ಭಾಷಾ ಆ ಮನೆ ಹಾಳ ನನ್ ಮಾತು ಕೇಳಿದ್ರೆ ಇಷ್ಟ ದಿನ ನಾವು ಶಿಕಾರಿಗಳು ಅನ್ಸ್ಕೊಂಡಿದ್ವಿ ಮುಂದೆ ಬಿಕಾರಿಗಳಾಗ್ಬೇಕಾಗುತ್ತೆ ರಾಜಾ ಕ್ಯಾ ಬಕ್ರ ಆಯ್ತು ಸತ್ಯನ ಹೇಳ್ತಿದ್ದೀನಿ ಭಾಷಾ ನಾವು ಮಾಡ್ತಾ ಇದ್ದಂದಲ್ಲಿ ನೀಯತ್ತಿತ್ತು ನಾವು ಸುಫಾರಿ ತಗೊಂಡು ಮುಗಿಸಿದ್ ಯಾರನ್ನ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟೆ ಮೋಸ ಮಾಡ್ತಾ ಇದ್ದ ಶ್ರೀಮಂತನ್ನ ದುಡ್ಡಿದ್ದರು ಶೋಕಿ ತೋಸಕ್ಕೆ ಕಾಲದಂದೆ ಮಾಡ್ತಿದ್ವಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಡೈಮಂಡ್ ನ ಸ್ಮಗಲ್ ಮಾಡ್ತಿದ್ವಿ ಜನರಿಗೆ ಮೋಸ ಮಾಡ್ತಿದ್ದ ಶ್ರೀಮಂತನ್ನ ಹಪ್ತ ವಸೂಲಿ ಮಾಡಿ ಸುಫಾರಿ ತಗೊಂಡು ಕೊಲೆ ಮಾಡ್ತಿದ್ವಿ ನಾವು
ಸಾಲದಕ್ಕೆ ಆಡಿಯನ್ಸ್ ಇಟ್ಟು ಇಡೀ ಹಿಂದೂಸ್ತಾನನೇ ಸ್ಮಶಾನ ಮಾಡಿಕೊಟ್ಟಿದೆಯಲ್ಲ, ಇದು ಧರ್ಮನ? ಸ್ವಲ್ಪ ಯೋಚನೆ ಮಾಡು ಬಾಷಾ, ನೀನ್ ಹುಟ್ಟಿದ್ದು ಈ ಭಾರತ ದೇಶದಲ್ಲೇ, ನಿನ್ ತಂದೆ ತಾಯಿ ಮಣ್ಣಾಗಿದ್ದು ಈ ಪವಿತ್ರವಾದ ಮಣ್ಣಿನಲ್ಲೇ. ಶತ್ರು ದೇಶದ ಏಳಿಗೆಗೋಸ್ಕರ ನಮ್ ದೇಶನ ಬಲಿ ಕೊಡೋದು ಸರಿಯಲ್ಲ. ಈ ನೀತಿಗೆಟ್ಟ ಕೆಲಸ ಮಾಡಿದ್ರೆ ಆ ನಿನ್ನ ಅಲ್ಲ ಕೂಡ ಮೆಚ್ಚಲ್ಲ. ರಾಜ, ಫಿಲಾಸಫಿ ಅಲ್ಲ ಹೇಳೋದಕ್ಕೆ, ಕೇಳಿಸ್ಕೊಳ್ಳೋದಕ್ಕಲ್ಲ. ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ನೀನ್ ಇವತ್ತಿನ ದಿವಸ ಈ ಸಫಾರಿ ಸೂಟ್ ಹಾಕೊಂಡು ಹತ್ತು ಜನರ ಮುಂದೆ ಮೆರಿತಾ ಇದೆಯಾ ಅಂದ್ರೆ ಸಿರ್ಫ್ ಈ ತೌಲತ್ನಿಂದ. ಈ ಭಾಷಾನೆ ಇಲ್ದೆ ಹೋಗಿದ್ರೆ ಇವತ್ತಿನ ದಿವಸ ನೀನು ಬೀದಿ ನಾಯಿಗಿಂತ ಕಡೆಯಾಗಿರ್ತಾ ಇದ್ದೆ. ಈ ಹರಾಮಿ ಹಣಕ್ಕೋಸ್ಕರ ಹೆತ್ತು ತಾಯಿನ ಬೆತ್ತಲೆ ಮಾಡಿ ಸೂಟ್ ಹಾಕೊಂಡು ಸೋಕಿ ಮಾಡೋ ಅಂತ ಲೋಫರ್ ನಾನಲ್ಲ. ನೀನ್ ಹೇಳ್ದಂಗೆ ಭಿಕಾರಿ ಅನ್ಸ್ಕೊಂಡು ಹಿಂದೂಸ್ತಾನದಲ್ಲಿ ಪ್ರಾಣ ಬಿಡ್ತೀನಿ. ಈ ಬದ್ದಲೋದಕ್ಕೆ ಕಫನ್ ನಿನ್ ಮುಂದೆ ನಿನ್ಗೆ ಬೇಕಾಗ್ಬೋದು, ಇಟ್ಕೋ. ನಮಕ್ ಹರಾಮ್ ಕಿ ಖೂನ್ ಮೇ ಬಹುತ್ ಗರ್ಮಿ ಹೈ ಸಾಲಾ. ಉಸ್ಕಿ ಗರ್ಮಿ ಕೋ ಹಮ್ ಠಂಡಾ ಬನಾಯೆಂಗೆ. ವಕ್ತ್ ಕಾ ಇಂತಜಾರ್ ಕರೋ ಬಾಷಾ ಭಾಯ್. ದೋಸ್ತ್ ಅಗರ್ ದುಶ್ಮನ್ ಬನ್ ಗಯಾ ತೋ ಬಹುತ್ ಮಹಂಗಾ ಪಡೇಗಾ. ಹಮ್ ಉಸ್ಕೋ ಮೌಕಾ ಹಿ ನಹೀ ದೇಂಗೆ. ವೆರಿ ಗುಡ್, ಡೂ ಇಟ್. बैंगलोर में बॉम्ब ब्लास्ट होने की वजह इंटेलिजेंस डिपार्टमेंट ने भाषा के ऊपर इल्जाम लगाया है. कर्नाटक पुलिस की लापरवाही इस हादसे के जिम्मेदार है. ಮುನ್ನ ಮಾತಾಡ್ತಿದ್ದೀನಿ, ಅಲೆಕ್ಸಾಂಡರ್ ಬಾಂಬ್ ಬ್ಲಾಸ್ಟ್ಗೆ ನಾವೇ ಕಾರಣ ಅಂತ ಗೊತ್ತಾಗಿ ನಮ್ಮವ್ರನ್ನೆಲ್ಲ ಸಾಯಿಸ್ತಿದ್ದಾನೆ. ಸಾಯೋರ್ ಸಾಯ್ತಾನೆ ಇರ್ತಾರೆ, ನಾನು ಹುಟ್ಟಾಕ್ತೀನಿ. ಭಾಷಾ, ನೀನ್ ತಿಳ್ಕೊಂಡಿರೋ ಸುಲಭ ಅಲ್ಲ. ಅಲೆಕ್ಸಾಂಡರ್ ದ ಮೋಸ್ಟ್ ಡೆಡ್ಲಿ ಡೇಂಜರಸ್ ಮ್ಯಾನ್. ಅಯ್ಯೋ ಅಣ್ಣ, ಸರಿ ಟೆನ್ಷನ್ ಕೊಡ್ತಾರಲ್ಲಪ್ಪ ಈ ಅಲೆಕ್ಸಾಂಡರ್. ಹೋಗಮ್ಮ ಈಜಮ್ಮ. ಜಾಸ್ತಿ ತಲೆ ಕರೆಸ್ಕೊಂಡ್ರೆ ನಾವು ಮೆಂಟ್ಲಾಗ್ಬೇಕಾಗತ್ತೆ. ಕಮಾನ್ ಭಾಷಾ ಬಾಯ್, ಎಂಜಾಯ್. ಕ್ಯೂ ಟೈಮ್ ವೇಸ್ಟ್ ಕರ್ರೆ, ಖಾತೆಗೆ ಮಜಾ ಕರೆಂಗೆ.
नमस्ते नाना जी। ಎನ್ಕೌಂಟರ್ ಅಲ್ಲಿ ಸುಟ್ಟು ಬೂದಿಯಾಗಬೇಕಾಗಿದ್ ನೀನು ಇನ್ನೂ ಬದುಕಿದೆಯೇನೋ ಬರ್ವಾ ನನಗೆ ನಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ನೀವು ತಿಳ್ಕೊಂಡಿರೋ ಹಾಗೆ ಆ ಬಾಂಬ್ ಬ್ಲಾಸ್ಟ್ಗೂ ನನಗೂ ಯಾವುದೇ ವಿಧವಾದ ಸಂಬಂಧ ಇಲ್ಲ ನಿನ್ನಂತ ಕಿರಾತಕನಿಗೆ ಆಣೆ ಬೇರೆ ಕೇಡು ನನ್ನ ಮಾತು ನಂಬಿ ಸರ್ ಇಷ್ಟೆಲ್ಲ ಅನಾಹುತ ಕಾರಣ ಭಾಷಾ ನೀನ್ ಮಾಡ್ತಾ ಇರೋ ತಪ್ಪು ಅಂತ ಎಚ್ಚರಿಸಿದೆ ಆದ್ರೆ ಅವನು ನನ್ನ ಸ್ನೇಹ ಕಳ್ಕೊಂಡೆ ಹೊರತು ತನ್ನ ನಿರ್ಧಾರ ಮಾತ್ರ ಬದಲಾಯಿಸ್ಕೊಳ್ಳಿಲ್ಲ ಇಡೀ ಎಂಟೈರ್ ಸಿಟಿನೇ ನರಕ ಮಾಡ್ಬಿಟ್ಟ ಆ ಭಾಷಾ ಇನ್ನೂ ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಬರಲಿಲ್ಲ ಅಂದ್ರೆ ತೋಳಿ ಸರ್ ಈಗನ್ನ ಶೂಟ್ ಮಾಡಿ ಸರ್ ಜನ್ಮ ಕೊಟ್ಟು ಭೂಮಿಗೆ ದ್ರೋಹ ಮಾಡೋದ ಕೆಲಸ ನಾ ಮಾಡಲ್ಲ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ಶೂಟ್ ಮಾಡಿ ಸರ್ ಇವರಿಬ್ರು ಡಬ್ಬಲ್ ಗೇಮ್ ನನ್ನ ಮಕ್ಕಳು ಆನನ ಮಗ ಪೆಟ್ರೋಲ್ ಸುರಿದ್ರೆ ಇನ್ನ ಮಗ ಬೆಂಕಿ ಹಚ್ಚಲು ಸಾಹೇಬ್ರೆ ಅಯ್ಯ ಕಾಳಿ ನಾಲ್ಗೆ ಲಗಾಮ್ ಹಾಕೊಂಡು ಮಾತಾಡು ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತೀನಿ ಜಾಸ್ತಿ ನಿಗ್ರಿದ್ರೆ ಎತ್ತು ಬಿಡ್ತೀನಿ ಮುಚ್ಕೊಂಡು ನಿಂತ್ಕೊಳ್ರೋ ನಿಮ್ಮಿಬ್ರು ಈ ಕೋಳಿ ಜಗಳದಿಂದಾನೆ ಅವನ ಅಷ್ಟೆತ್ರಕ್ಕೆ ಬೆಳೆ ನಿಂತಿರೋದು ನೀವಿಬ್ರು ಒಗ್ಗಟ್ಟಾಗಿದ್ದಿದ್ರೆ ಅವನು ಬಾಲ ಮುಂದಿರ್ಕೊಂಡು ಬಿದ್ದಿರ್ತಿದ್ದ ಮೊದಲು ನೀವೊಂದಾಗಿ ಅವನ್ನ ಮುಗಿಸೋ ದಾರಿ ನಾನು ಹುಡುಕ್ತೀನಿ ಸಾರಿ ಕಾಳಿ ಆಗಿದ್ದ ಆಗೋಯ್ತು ಸಾಹೇಬ್ರು ಹೇಳ್ದಂಗೆ ನಾವಿಬ್ರು ಇನ್ನು ಮುಂದೆ ಒಂದಾಗೋಣ ಸಾಹೇಬ್ರೆ ಯಾವುದಕ್ಕೂ ಅಲೆಕ್ಸಾಂಡರ್ಗೆ ಒಂದು ಮಾತು ಹೇಳಿರಿ ಇಲ್ಲ ಅಂದ್ರೆ ಬುಲ್ಡೆ ಬಿಸ್ನೀರು ಕಾಯಿಸ್ಬಿಡ್ತಾನೆ ಹೌದು ನಾನಾಜಿ ಅವನ್ ಶಾರ್ಟ್ ಟೆಂಪರು ಮೆಂಟ್ಲು ನಿಮ್ ಬಂದೋಬಸ್ತ್ಗೆ ನಾನು ವ್ಯವಸ್ಥೆ ಮಾಡ್ತೀನಿ ನೀವು ಹೊರಡಿ ಗುಂಡಲ್ಲ
ಆಗ ಸುಮ್ಕಿರ್ತೀಯ ಖುಷಿಯಲ್ಲಿ ಹಾಕೊಂದು ಎಕ್ಸ್ಟ್ರಾ ತೆಗೆ ನೋಡಾಗ್ಲೆ ನಿನ್ ಚಡ್ಡಿ ಸೇವಾಗು ಹಾಯ್ ಹಾಯ್ ಹೋ ಸಕ್ತಾ ದೋಸ್ತ ಅಗರ್ ದುಶ್ಮನ್ ಬನ್ ಗಾಯ ತೋ ಅವನಿಗಿಂತ ದೊಡ್ಡ ಶತ್ರುನ ಇರೋದಿಲ್ಲ ಭಾಷಾ ಬಾಯಿ ಕಾಳಿರಾಜನ್ ಒಂದಾಗಿದ್ದೆ ಅಪಾಯ ಆ ಸಿ ಎಂ ಬೇರೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾನೆ ಅವನು ಕಮ್ಯುನಿಸ್ಟ್ ಲೀಡರ್ ಅನ್ನೋದನ್ನ ಮರಿಬೇಡ ದುಶ್ಮನ್ ಅಗರ್ ದೋಸ್ತ್ ಬನ್ ಗಾಯ ತೋ ಅವನಿಗಿಂತ ದೊಡ್ಡ ಸಾತಿ ಇರೋದಿಲ್ಲ ಇಸ್ಕಾನ್ ಜಾಮ್ ಬೋದ್ ಬುರ ಹೋಗ ಭಾಷಾ ಹೇಗಿದ್ದಾನೆ ಡಾಕ್ಟರ್ ನೋ ಪ್ರಾಬ್ಲಮ್ ಸರ್ ಹಿ ಈಸ್ ಔಟ್ ಆಫ್ ಡೇಂಜರ್ ಡೋಂಟ್ ವರಿ ರಾಜ ಪ್ರಾಣಾಪಾಯದಿಂದ ಪಾರಾಗಿದ್ದೀಯ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಇನ್ನು ಆ ಭಾಷಾನೇ ಅಲ್ಲ ಅವರಪ್ಪನೇ ಬಂದ್ರು ನಿನ್ಗೆ ಏನು ಆಗದ ಹಾಗೆ ನಾನು ನೋಡ್ಕೋತೀನಿ ಹೆದರ್ಕೋಬೇಡ ರಾಜ ಆ ಭಾಷನ ಸವಾಲ್ಗೆ ನಮ್ಮ ಇಲಾಖೆನೇ ಉತ್ತರ ಕೊಡುತ್ತೆ ನೀನು ಡಿಸ್ಚಾರ್ಜ್ ಆಗಿ ಹೊರಗಡೆ ಬಾ ಕಮಿಷನರ್ ಎಕ್ಸ್ಟ್ರಾ ಕೇರ್ ತಗೋಬೇಕು ನಥಿಂಗ್ ಟು ವರಿ ಸರ್ ನಾನು ಈಗಾಗಲೇ ಅಲೆಕ್ಸಾಂಡರ್ಗೆ ಚಾರ್ಜ್ ಕೊಟ್ಟಿದ್ದೀನಿ ಸರ್ ಗುಡ್ Yesterday night, the Bashi gang made an attack on rival gangster Rajan. Rohit Sharma died on the spot. Rajan incurred serious injuries, but is now in a stable condition. Mr. Alexander... Oh no! You useless bastard! No chance at all. Avan badikak sadhya nahi illa. Basha bhai, idu leno golmal ide. Nonsense! Kathe katti natkaadodakke idu TV serial alla. BBC News. Sorry, bhaiya. No excuse. ಅವನ್ ಜಿಂದ ಇದ್ದಷ್ಟು ನಮ್ಗೆ ಡೇಂಜರ್ ಈಗಾಗ್ಲೇ ನಿನ್ ಕಡೆಯವರೇ ಮಾಡಿರೋದು ಅಂತ ನ್ಯೂಸ್ ಸ್ಪ್ರೆಡ್ ಆಗಿದೆ ಈಗೇನ್ ಮಾಡೋದು ಭಾಷಾ ಒಂದು ಆಖರಿ ಮೌಕ ಕೊಡಿ ಭಾಷಾ ಬಾಯ್ ಈ ಸಾರಿ ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಿಸ್ ಆಗಲ್ಲ ಏ ಆಲ್ಬರ್ಟ್ ನೀನೇನಾದ್ರೂ ಮಾಡು ಮೊದಲ ರಾಜನ್ ಮುಗಿಸು ಸ್ಕೆಚ್ ಮಾತ್ರ ಮಿಸ್ ಆಗಬಾರ್ದು ನೆಕ್ಸ್ಟ್ ಸ್ಟಾರ್ ನ್ಯೂಸ್ ನೋಡಿ ಭಯ್ಯ ಅವ್ನ್ ಸಚ್ ಸುದ್ದಿ ಟೆಲಿಕಾಸ್ಟ್ ಆಗುತ್ತೆ ಯು ಮಸ್ಟ್ ಸಕ್ಸೀಡ್ ಸೀರಿಯಸ್ ಕೇಸ್ ಸರ್ ಟೇಕ್ ಔಟ್ ದೇವ್ ಬಿ ಅಲರ್ಟ್ ರಾಜಾ
ಫೈರ್ಗೆ ಬ್ರೇಕ್ ಆಗಕ್ಕೆ ಅದು ಮಾಮೂಲ್ ಗ್ಲಾಸ್ ಅಲ್ಲ ಮರಿ, ನಾನ್ ಫಿಕ್ಸ್ ಮಾಡ್ರು ಬುಲೆಟ್ ಪ್ರೂಫ್ ಗ್ಲಾಸ್. ಯು ಇಡಿಯಟ್, ನಿನ್ನ ಟಾರ್ಗೆಟ್ ಮಿಸ್ ಆಗ್ಬಹುದು, ಆದ್ರೆ ಈ ಅಲೆಕ್ಸಾಂಡರ್ ಟ್ರಿಗರ್ ಮೇಲೆ ಬೆಲ್ಟ್ರೆ ಡೆಡ್ ಲೈನ್. ಡಾಕ್ಟರ್ ಸರ್, ಪೋಸ್ಟ್ ಮಾರ್ಟಮ್ ಮಾಡೋ ನೆಸೆಸಿಟಿ ಇಲ್ಲ, ಅವ್ನ ಹಾರ್ಟ್ ಕಿಡ್ನಿ ತೆಗೆದು ಬರ್ನ್ ಮಾಡಿ ಸಾಕಿ. ಓಕೆ ಸರ್. ಮುಖ್ಯ ಸಾಲ ಹೇಗಾದ್ರೂ ಮಾಡಿ ಅವ್ನು ಮುಗಿಸುವಂತ ಲಾಸ್ಟ್ ಆಪರ್ಚುನಿಟಿ ಕೊಟ್ರೆ ಬೇಕು ಪೌನೆ ಟಿಕೆಟ್ ತಗೊಂಡ್ಬಿಟ್ಟ. ಭಾಷಾ, ಐ ಆಮ್ ಟೋಟಲಿ ಕನ್ಫ್ಯೂಸ್ ಭಾಷಾ. ಏ ಹೋಮ್, ಈ ಅಲೆಕ್ಸಾಂಡರ್ ನಮ್ಮೆಲ್ಲ ಆಪರೇಷನ್ ಅಲ್ಲೂ ಅಡ್ಡ ಬರ್ತಾ ಇದ್ದಾನೆ, ನೀನ್ ಯಾಕೆ ಅವನ ಅಡ್ಡನ್ ಶಿಫ್ಟ್ ಮಾಡ್ಬಿಡ? ನಮ್ಮ ಸಿ ಎಂ ಎ ಅವನ ಗೋಲ್ ಕೀಪರ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ, ಅವನನ್ನ ಪ್ರಮೋಟ್ ಮಾಡೋ ನೆಪದಲ್ಲಿ ಅವನ ರಬ್ಬರ್ ಸ್ಟಾಂಪ್ ಮಾಡ್ತೀನಿ. ನೋಡಿ ಮಿಸ್ಟರ್ ಅಲೆಕ್ಸಾಂಡರ್, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಎಷ್ಟೇ ಸ್ಟ್ರಿಕ್ಟ್ ಆಗಿದ್ರು, ಮೊನ್ನೆ ಜೈಲಲ್ಲಿ ಬಲರಾಮನ್ ಕೊಲೆ ಆಗಿದೆ. ಇದೊಂದು ಅವಮಾನಕರವಾದ ಸಂಗತಿ, ಕಂಡಿಡಿತೀರಾ ಅಂತ ನಿಮ್ಮನ್ನ ಜೈಲರ್ ಆಗಿ ಇನ್ನೇನು ಮುಖ ನೋಡ್ತಾ ನಿಂತಿದ್ದೀಯಾ? ಸಾಯ ಅವರ ಗಂಧದಾರ ಹಾಕಿ ಸನ್ಮಾನ ಮಾಡೋ. ನಾವು ಸನ್ಮಾನ ಏನೇ ಇದ್ರು ನಿಮ್ಮಂತ ಟೆಂಪ್ರವರಿ ಪಾಲಿಟಿಷಿಯನ್ಸ್ಗೆ, ನಮ್ಮಂತ ಸಿನ್ಸಿಯರ್ ಆಫೀಸರ್ಸ್ಗಲ್ಲ. ಲುಕ್, ನನ್ನನ್ನು ಅಗ್ನಿ ಪರ್ವತ ಎತ್ತಾಕಿದ್ರು ಆ ಲಾವರ್ಸ್ ನ ಫಿನಿಕ್ಸ್ ಆಗಿ ಮತ್ತೆ ಎದ್ದು ಬರ್ತೀನಿ ಅಲೆಕ್ಸಾಂಡರ್. ಮಾಡಿ ಓ ಮೈ ಗಾಡ್, ನಿಮ್ಮ ತಾಯಿಗೆ ಬ್ರೈನ್ ಟ್ಯೂಮರ್ ಇದೆ. ಏನು ಬ್ರೈನ್ ಟ್ಯೂಮರ? ಎಕ್ಸೈಟ್ ಆಗಬೇಡಿ ಜೀವ, ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಿದ್ರೆ ನಿಮ್ಮ ತಾಯಿ ಬದುಕೋ ಚಾನ್ಸಸ್ ಇದೆ. ಆಪರೇಷನ್ಗೆ ಎಷ್ಟು ದುಡ್ಡು ಬೇಕಾಗ್ಬೋದು ಡಾಕ್ಟರ್? 2-3 ಲಕ್ಷ. ಡಾಕ್ಟರ್, ನಮ್ಮ ಮನೆ ಮಾರಿ ಆದರೂ ನಾನು ಹಣದ ವ್ಯವಸ್ಥೆ ಮಾಡ್ತೇನೆ, ದಯವಿಟ್ಟು ನಮ್ಮ ತಾಯಿ ಉಳಿಸ್ಕೊಡಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಥ್ಯಾಂಕ್ ಯು ಡಾಕ್ಟರ್. ಯಾಕಪ್ಪ ಇಷ್ಟೊತ್ತು ಜೀವ? ಡಾಕ್ಟರ್ ಏನಂದ್ರು? ನಿನಗೇನೂ ಆಗಿಲ್ಲಮ್ಮ, ಕಲ್ಗುಂಡಿದ್ದಂಗಿದ್ಯಾ ಅಂದ್ರು. ಎರಡ ಅನಾಸಿನ ಮಾತ್ರೆಗೆ ಹೋಗೋ ಅಂತ ತಲೆನೋವಿಗೆ ನೀನ್ ತಲೆ ಕಟ್ಸ್ಕೋಬೇಡ ಅಂತ ನಾನು ಹೇಳಿಲ್ವಾ? ಇಲ್ಲಿದ್ದಷ್ಟು ಪರ್ಸ್ ಖಾಲಿ ಆಗುತ್ತೆ, ಮೊದ್ಲು ಇಲ್ಲಿಂದ ಹೋಗೋಣ. ಆಯ್ತು ಬಾಮ. ನೀನಲ್ಲ, ಆ ಅಪ್ಸರ ಅಪ್ಪನೇ ಬಂದ್ರು. ರಾಜಂದು ಒಂದು ರೋಮ ಕಿತ್ಕೊಳಕ್ ಆಗಲ್ಲ, ಮಧ್ಯ ರಾತ್ರಿ ಅಟ್ಯಾಕ್ ಮಾಡ್ತೀನಿ ಅಂದ್ರು. ನಾನು ಮಕ್ಳ ಈಗ ನಿನ್ನ ಆಡ ಆಗ್ಲಲ್ಲಿ ಕೊಚ್ಚಾಕ್ತೀನಿ. ಜೀವ, ಹರಿಶ್ಚಂದ್ರ ಘಾಟ್ಗೆ ಹೋಗ್ತಾ ಇದೆ. ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ಏನಾಯ್ತು ಅಮ್ಮ? ನಾನ್ ಜೀವ ಮಾತಾಡ್ತಿರೋದು ಹೇಳಮ್ಮ. ಚೆನ್ನ, ಇನ್ನೂ ಅದನ್ನ ಮರ್ತಿಲ್ವೇನಮ್ಮ? ಇದಕ್ಕೆಲ್ಲ ನಾವು ಹೆದರ್ಕೊಂಡ್ರೆ ಸಮಾಜದಲ್ಲಿ ಬದುಕೋದು ಹೇಗೆ? ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಹೆಂಡತಿ ಅನ್ಸ್ಕೊಂಡವಳು, ಮುಂದೆ ಪೊಲೀಸ್ ಆಫೀಸರ್ ಆಗೋ ತಾಯಿ ನೀನು, ನೀನೇ ಹೀಗ್ ಭಯಪಟ್ರೆ ಹೇಗಮ್ಮ? ಕೇಳಮ್ಮ, ಹೇಳಮ್ಮ. ಅಮ್ಮ ನೀನೇನು ಹೆದರ್ಕೋಬೇಡಮ್ಮ, ನಾನಿದ್ದೀನಲ್ಲ, ನಿಶ್ಚಿಂತೆ ಮಲ್ಕೊ. ಆಯ್ತಪ್ಪ, ನೀನು ಹೋಗಿ ಮಲ್ಕೋ. ಸರಿನಮ್ಮ.
ಗೊತ್ತಿಲ್ಲ ಸರ್, ನಮ್ಮಿ ಸರ್, ನಮ್ಮ ತಾಯಣೆಗೂ ನನಗೆ ಗೊತ್ತಿಲ್ಲ ಸರ್, ನಮ್ಮಿ ಸರ್ ಗೊತ್ತಿಲ್ಲ ಸರ್, ಸರ್ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್, ಸರ್ ಕೊಲೆ ನನ್ನಲ್ಲಿ ಇರ್ಲಿಲ್ಲ ಸರ್. ನಿನ್ನೆ ಇಲ್ಲೊಂದು ಕೊಲೆ ನಡೆದಾಗ ಈ ಏರಿಯಾದ ಜನ ಎಲ್ಲ ಸತ್ತೋಗಿದ್ರ ಅಥವಾ ಊರು ಬಿಟ್ಟು ಹೋಗಿದ್ರ? ನಾಳೆ ನಿಮ್ಮನೆಯಲ್ಲೂ ಇದೇ ರೀತಿ ಒಂದು ಕೊಲೆ ಆದಾಗ ಆಗ್ಲೂ ನೀವು ಸುಮ್ಮನೆ ಇರ್ತೀರಾ? ನಾನು ಅಷ್ಟೊತ್ತಿಂದ ಕೇಳ್ತಾನೆ ಇದ್ದೀನಿ ಈ ಕೊಲೆ ಮಾಡಿದ್ದ ಯಾರು ಅಂತ. ನೀವು ಯಾರು ಬಾಯಿ ಬಿಡ್ತಾ ಇಲ್ಲ. ಈಗ ನಾನು ಬಿಡಿಸ್ತೀನಿ. ಈ ಕೊಲೆ ಮಾಡಿದ್ದ ಯಾರು ಅಂತ ಹೇಳು. ನಾನು ಹೇಳ್ತೀನಿ. ಕೊಲೆ ಮಾಡಿದ್ಯಾರು? ಕಾಳಿ. ಸಾಕ್ಷಿ ಹೇಳ್ತೀರಾ? ಹೇಳ್ತೀನಿ. ಆಫೀಸರ್, ಇನ್ಸ್ಪೆಕ್ಟರ್, ಸಾಕ್ಷಿ ಸಿಕ್ಕಾಯ್ತಲ್ಲ, ತಾಕತ್ತಿದ್ರೆ ಹೋಗಿ ಅರೆಸ್ಟ್ ಮಾಡಿ. ಹಲೋ ಮಿಸ್ ಬ್ಯೂಟಿ ಡಯಾನ, ಸಾಕ್ಷಿ ಸಿಕ್ಕಿದ್ರು ಸುಮ್ಮನೆ ಹೋಗೋಕ್ಕೇನು ಹಾಕೊಂಡಿರೋ ಕಾಕಿ ಶೋಕಿಗಲ್ಲ. ನಾವ್ ಡೋಂಟ್ ವೇಸ್ಟ್ ಅವರ್ ಟೈಮ್, ಯು ಗೋ ಟು ಸ್ಕೂಲ್. ನನ್ನ ಮಗನೇ, ಅಂದಿ ತಿಂದಂಗ್ ತಿಂದು ಮೈ ಬೆಳೆಸ್ಕೊಂಡ್ರೆ ಸಾಲ್ತ್ಕೊಳೋ, ಕಸರತ್ ಮಾಡಿ ಬುಜ್ದಂಗ್ ಬೆಳೆದಿರೋ ಆ ಹೊಟ್ಟೆನ ಕರಗಿಸ್ಬೇಕು. ದಿನ ಮಕರಿಗಟ್ಲೆ ಮಾಂಸ ತಿಂದ್ರೆ ಕರ್ಗೋದಲ್ಲಿ ಬಂತು, ಅದು ಬಸ್ರಿಗ್ ಬೆಳ್ದಂಗೆ ಬೆಳೀತಾ ಹೋಗಲ್ವಾ? ಅಕ್ಕ ಕೈ ಹಾಕಿ ನೋಡ್ಲ ಅಕ್ಕರ ಹೆಣ್ಣ ಗಂಡ ಅಂತ. ಏ ಗಮಾಡ್, ಕುಂತ್ರ ಹೇಳ್ಬಾರ್ದು, ಅವ್ನ್ ಕೆಳಗೆ ಮೇಲೆ ಕೂಯ್ದಾಕ್ಬಿಡ್ತೀನಿ. ನನ್ ಮಗ್ನ ಇಕ್ರಿ ಇಲ್ಲೇ ಇರೋಬೇಕು. ಏಯ್ ಸುಮ್ನೆ ಯಾಕ್ರ ಮಾತಾಡ್ತೀರಾ? ನಾನ್ ಮನಸ್ ಮಾಡಿದ್ರೆ ಚೇಸಿ ಚೂಪಿಸ್ತಾನ್ ಹುಷಾರ್. ಏನ್ರೋ ಇದು, ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ ಬೇಡಿ, ಈ ಕೊಟ್ಟಿಗೆ ಯಾಕ್ರ ಬಂತು? ಕಳಿ, ಕೈಗೆ ಹ್ಯಾಂಡ್ ಕಪ್ ಹಾಕೊಂಡು ನನ್ನ ಜೊತೆ ಬರ್ತೀಯೋ ಅಥವಾ ನಾನೇ ಓದ್ ಹೇಳ್ಕೊಂಡು ಹೋಗ್ಬೇಕು? ನೋಡು ಮರೇ, ಈ ದಾದಾಗಿರಿ ದಸ್ತಗಿರಿ ಎರಡು ಅಂಟಮ್ದ್ರಿ ಇದ್ದಾಗೆ ನಿನ್ನ ಸಾಕ್ತಾ ಇರೋ ಸರ್ಕಾರನೇ ನನ್ನನ್ನು ಸಲುತಾ ಇದೆ. ನಿನ್ ಕೈ ಗನ್ ಕೊಟ್ಟವ್ರೆ, ನನ್ನ ಕೈ ಲಾಂಗ್ ಇದೆ. ಸುಮ್ಮನೆ ನಮ್ಮಿಬ್ರು ಮಧ್ಯದಲ್ಲಿ ಮನಸ್ತಾಪಗಳು ಯಾಕೆ? ಒಂದು ದಾರಿಗೆ ಸುಖ ಇಲ್ಲ ಅಂತ ಹೋಗ್ತಾ ಇರು, ಇಲ್ಲ ಅಂದ್ರೆ ಇಲ್ಲಿರೋ ಸ್ಟಾರು ಅಲ್ಲಿರುತ್ತೆ. ಏನ್ ಶಾಯರಿ ಹೇಳ್ತಿದೆ ನಮ್ಮ ಮಗನೇ? ಸುಲ್ತಾನ್ ಬೋಲ್ತಾನ ದಿಕ್ಕತ ಹೇ. ನಮ್ ಸಾಹೇಬ್ರ ನಿನ್ ಹಿಡಿದು ಇಕ್ಕದ ಅಂದ್ರೆ ನೀನ್ ಇಲ್ಲದೆ ನಿನ್ ಹೆಂಡತಿ ತಾಯಿ ಆಗಿರ್ತಾಳೆ. Thank you.
ಸಾಯೋದಕ್ಕೆ ಮೂರು ದಿನ ಮುಂಚೆ ಎಲ್ಲರೂ ಹೀಗೆ ಕೂಡ ಆಡೋದು ಜಾಸ್ತಿ ನಿಗರು ಬೇಡ. ಈಗಲ್ಲ ನಿನ್ನನ್ನು ಒಳಗಡೆ ಹಾಕಿದ್ಯಾ, ಇಲ್ಲಿಗೆಲ್ಲ ಹೇಗೆ ಆಚೆ ಹೋಗೋದು ಅಂತ ನನಗೂ ಚೆನ್ನಾಗಿ ಗೊತ್ತು. ಆಮೇಲೆ ಐತೆ ನನಗೂ ನಿನಗೂ ಅಗಾಢ. ಏಯ್, ಕಿರ್ಚಾಡಿದ್ರೆ ಲಾಕಪ್ ಡೆತ್ ಆಗಿ ನಿನ್ ಬಾಡಿ ಪೋಸ್ಟ್ ಮಾರ್ಟಮ್ ಆಗದೆ ಸ್ಮಶಾನ ಸೇರುತ್ತೆ. ತಿಳ್ಕೋ, ಹುಷಾರ್. ಗಂಡ ಸತ್ತು ವಿಧವೆ ಅಂತ ಗೊತ್ತಾಯ್ತು. ಕಾಳು ವಿರುದ್ಧ ಸಾಕ್ಷಿಗಳಷ್ಟು ಧೈರ್ಯ ಇದೆ ಅನ್ಬೇಕೆ, ನಿನ್ ಹಣೆ ಕುಂಕುಮ ಇಡ್ಬೇಕನ್ನಿಸ್ತು. ಯಾರು ನೀವೆಲ್ಲ? ನೀ ಪಾಲಕಿ ಯಮಡು. ನಾವ್ಯಾರಂತ ನಿಂಗೆ ಗೊತ್ತಿಲ್ವಾ? ಬರೇ ದೀನಿಕ್ ಮಹಾವಿಷ್ಣು ತಿಳಿದ್ರ ನಾಕು ಚಾರ ಟೆನ್ಷನ್ ಆಗ್ತಿಂದಿ. ರೆಡಿ ಚಪ್ರೇ ಚಪ್ರ. ಇವಳಿಗೆ ಮನೇಲಿ ಮರ್ಯಾದೆ ತೆಗಿಬಾರ್ದು, ಏನಿದ್ರು ವಟಾರದಲ್ಲ ತೆಗಿಬೇಕು. ನನ್ ಮಕ್ಕಳ ನಾನ್ ಸಾಕ್ಷಿ ಹೇಳೇ ಹೇಳ್ತೀನಿ, ನೀವ್ ಏನ್ ಮಾಡ್ತಿರೋ ಬೇವರ್ಸಿ ನನ್ ಮಕ್ಕಳ. ನಾವೇನೋ ಬೇವರ್ಸಿ ನನ್ ಮಕ್ಕಳೇ ಅಲ್ವಾನ? ಅವನು ನಿನ್ ಮಗ ನಿನ್ ಗಂಡಿಗೆ ಹುಟ್ಟಿದವನ ಅಥವಾ ಬೇರೆಯವ್ರಿಗೆ ಹುಟ್ಟಿದವನ? ಏನಂಗ್ ಗುರಾಯಿಸ್ತಾ ಇದೀಯಾ? ನೀನೇನ್ ದೊಡ್ಡ ರೌಡಿನ? ಗುರಾಯಿಸಿದ್ರೆ ಕಣ್ ಕಿತ್ತಾಕ್ಬಿಡ್ತೀನಿ ಲೋಫರ್. ದೇವ್ ಸರ್, ಕಳಿಯಲ್ಲಿ ಸೂಪರಿಂಟೆಂಡೆಂಟ್ ಸಾಹೇಬ್ರಿಂದ ಫೋನ್ ಬಂದು ರಿಲೀಸ್ ಮಾಡಿದೆ ಸರ್. ಆಫೀಸರ್, ಜೀವನ ಯಾವ ಅಪರಾಧದ ಮೇಲೆ ಅರೆಸ್ಟ್ ಮಾಡಿದ್ದೀರಾ? ಅದನ್ ಕೇಳಕ್ಕೆ ನೀನ್ ಯಾರು? ನೀನೇನವನ್ನ ಕಟ್ಕೊಂಡವಳ ಅಥವಾ ಇಟ್ಕೊಂಡವಳ? ಅದರ ಅವಶ್ಯಕತೆ ನಿಮಗಿಲ್ಲ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ನನಗ್ ಪ್ರಶ್ನೆ ಕೇಳೇ ಅಭ್ಯಾಸ, ಉತ್ತರ ಕೊಡೋ ಅಭ್ಯಾಸನೇ ನನಗಿಲ್ಲ. ಹೌದು, ನೀ ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ಯಲ್ಲ, ನೀನೇನ್ ಲಾಯರ? ಇಲ್ಲ, ಪ್ರೆಸ್ ರಿಪೋರ್ಟರ್. ಸದ್ಯಕ್ಕೆ ಅವ್ರ ಲವ್ವರ್, ಮುಂದಕ್ಕೆ ಅವ್ರ ಲೈಫ್ ಪಾರ್ಟ್ನರ್ ಆಗೋಳು. ಐ ಸಿ. ಹಾಗಾದ್ರೆ ದೊಡ್ಡದಾಗೋ ಹೆಡ್ಲೈನ್ಸ್ ಅಲ್ಲಿ ನಿನ್ ಬಾವಿ ಗಂಡ ಒಬ್ಬ ಕೊಲೆಗಾರ ಅಂತ. ನೋ, ನೀವ್ ಹೇಳ್ತಾರ ಸುಳ್ಳು. ಹಾಗಾದ್ರೆ ನಾಳೆ ಕೋರ್ಟ್ ಬಾ, ನಿಜ ಏನಂತ ಅಲ್ಲಿ ಕೋರ್ಟ್ ಚೆನ್ನಾಗ್ ಗೊತ್ತು. ಜೀವ, ಹಾಗಾದ್ರೆ ನಿಮ್ ತಾಯಿ ಇದಕ್ಕೆ ನನ್ ಲೇಖನೆಯಿಂದಾನೇ ಉತ್ತರ ಕೊಡ್ತೀನಿ. ಜೀವ, ನೀನೇನು ಹೆದರ್ಬೇಡ, ಧೈರ್ಯವಾಗಿರೋ. ಇಲ್ಲಿಂದ ಬಿಡಿಸ್ಕೊಂಡು ಹೋಗೋ ಜವಾಬ್ದಾರಿ ನಂದು. ನೀನ್ ಗುರ್ರಾಯಿಸಿದ್ರೆ ಸುಟ್ಟೋಗಕ್ಕೆ ಈ ಕಾಕಿ. ನಿನ್ ಒಂದು ಕಾಲ್ ರೂಪಾಯಿ ಪೇಪರ್ ಅಲ್ಲ, ಈ ಪೆನ್ ಅಲ್ಲಿ ಇರೋದು ಇಂಕ್ ಅಲ್ಲ, ಆಸಿಡ್. ಇದ್ರಲ್ಲಿ ಹಣೆ ಬರ ಬರೆದ್ರೆ ಕಾದಿ ಕಾವಿ ಕಾಕಿ ಎಲ್ಲ ಸುಟ್ಟು ಬೂದಿ ಆಗೋಗತ್ತೆ. ಸಿ ಯು ಅಗೇನ್. ಅತ್ತೆ, ಜೀವ ಬೇಕು. ಆ ಜೀವ ನೋಡ್ಬೇಕು ಅಂದ್ರೆ ಈ ಜೀವ ಗಟ್ಟಿಯಾಗಿರ್ಬೇಕು. ಅವ್ರನ್ನ ಬಿಡಿಸ್ಕೊಂಡ್ಬರಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನೀವು ಹಠ ಮಾಡಿದ್ರೆ ಊಟ ಮಾಡಿಯತ್ತೆ. ನನಗೇನು ಬೇಡ, ನನಗ್ ನನ್ ಜೀವ ಬೇಕು. ಅತ್ತೆ, ಒಂದ್ ತುತ್ತಾದ್ರೂ ತಿನ್ನಿಯತ್ತೆ. ಖಂಡಿತ ಖಂಡಿತ, ಜೀವ ಬರ್ತಾನಲ್ವಾ? ನನ್ನ ಅಣೆಗೂ ಬರ್ತಾನೆ. ಎಲ್ಲಿ ಹಾನಿ ಬೇಡ, ನನ್ ಜೀವ ಬರೋ ತನಕ ಒಂದ್ ಹಾನಿ ನೀರ್ ಸಹಿತ ನಾನು ಕುಡಿಯೋದಿಲ್ಲ. ನನಗ್ ನನ್ ಜೀವ ಬೇಕು, ನನ್ ಜೀವ ಬೇಕು. ತಗೊಳ್ಳಿ ಬೇಲ್ ಆರ್ಡರ್. ಮೊದಲು ನನ್ನ ಕ್ಲೈಂಟ್ ರಿಲೀಸ್ ಮಾಡಿ. ಏ ಮಿಸ್ಟರ್, ನೀವ್ ಇಷ್ಟ ಬಂದಾಗೆಲ್ಲ ಬಂದೋಗಕ್ಕಿದೆ. ನಿಮ್ಮ ಮತ್ತೆ ಮನೆ ಬೆಡ್ರೂಮ್ ಅಲ್ಲ, ದಿಸ್ ಇಸ್ ಪೊಲೀಸ್ ಸ್ಟೇಷನ್. ಈ ಕರಿ ಕೋರ್ಟ್ಗೆ
ಫೈಲ್ ಸ್ಟೇಷನ್, ರೈಲ್ವೆ ಸ್ಟೇಷನ್, ಪೊಲೀಸ್ ಸ್ಟೇಷನ್ ಎಲ್ಲ ಒಂದೇ. ನಿಮ್ಮ ವೃತ್ತಿಯಲ್ಲಿ ಎಷ್ಟೋ ಜನ ನಿಯತ್ತಾಗಿ ಪಬ್ಲಿಕ್ ಸರ್ವಿಸ್ ಮಾಡೋ ಲಾಯರ್ಸ್ಗಳಿದ್ದಾರೆ, ಆದ್ರೆ ಇಂಥ ಕಲ್ಪೇಟ್ಸ್ನ ಬಿಡಿಸಿ ನಿಮ್ ಪ್ರೊಫೆಷನ್ಗೆ ದ್ರೋಹ ಮಾಡೋ ನಿಂದು ಒಂದ್ ಜನ್ಮನ. ಆಫೀಸರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಅವನಿಂದು ಆರೋಪಿ, ಅಪರಾಧಿ ಅಲ್ಲ. ಕರೆಕ್ಟ್ ದೇವ್. ಸರ್, ರಿಲೀಸ್ ಹಿಮ್. ಏನ್ರಿ ಟಾರ್ಚರ್ ಮಾಡೋ ರೀತಿನ ಇದು? ಡಿಪಾರ್ಟ್ಮೆಂಟ್ ನಮ್ಗೆ ಲಾಟಿ, ಬೆಲ್ಟ್, ಬೂಟ್ ಕೊಟ್ಟಿರೋದು ಪಾಲಿಶ್ ಹಾಕಿ ಶೋಕೇಸ್ ಅಲ್ಲಿ ಇಡಕ್ಕಲ್ಲ, ಇಂಥ ರಾಸ್ಕಲ್ಗಳ ಚರ್ಮ ಸುಲಿಯೋಕೆ. ಏಯ್, ನಿನ್ ಕರಿ ಕೋಟ್ ಹಾಕೊಳಕ್ ಅಷ್ಟೊಂದು ಶೋಕಿದ್ರೆ ಬುರ್ಕ್ ಹಾಕೊಂಡು ಓಡಾಡೋ. ನೀ ಯಾಕೆ ತಾಗ್ ದುಡಿಯೋ ಲಾಯರ್ಗಳ ಹೆಸರು ಹಾಳ್ ಮಾಡ್ಬೇಡ. ನಾವ್ ಯು ಗೆಟ್ ಔಟ್. ಆಫೀಸರ್, ನಿಮ್ಮ ಪ್ರಶ್ನೆಗೆ ಉತ್ತರನ ನಾನು ಕೋರ್ಟಲ್ಲಿ ಕೊಡ್ತೇನೆ. ಬಾಜಿ ಸರ್, ನಿಮ್ಮ ಉಪಕಾರನ ನಾನು ನನ್ನ ಜನ್ಮದಲ್ಲಿ ಮರೆಯೋದಿಲ್ಲ. ಇದು ಉಪಕಾರ ಅಲ್ಲ ಜೀವ, ಮನುಷ್ಯ ಮನುಷ್ಯನಿಗೆ ಮಾಡೋ ಸಹಕಾರ. ಸರ್, ನಾನು ಮೊದಲು ಹೋಗಿ ನಮ್ಮ ಅಮ್ಮನ ನೋಡ್ಬೇಕು ಸರ್. ಅವರೀಗ ಮನೇಲಿಲ್ಲ ಜೀವ, ಹಾಸ್ಪಿಟಲಲ್ಲಿದ್ದಾರೆ. ಅಮ್ಮ, ಅಮ್ಮ ಶಿ ಇಸ್ ಅನ್ಕಾನ್ಶಿಯಸ್. ನಿಮ್ಮ ತಾಯಿಗೆ ಬ್ರೈನ್ ಟ್ಯೂಮರ್ ಇರೋ ವಿಷಯನ ಡಾಕ್ಟರ್ ನನಗೆ ತಿಳಿಸಿದ್ದಾರೆ. ಹಾಂ, ಅದೆಷ್ಟೇ ಖರ್ಚಾದರೂ ನಾನು ನೋಡ್ಕೋತೀನಿ. ನೀನು ಧೈರ್ಯವಾಗಿರು ಜೀವ, ಬಾ ಹೋಗೋಣ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಬಾ. ಸರ್, ನೀವು ನನ್ನ ಬಂಧು ಅಲ್ಲ, ಬಳಗ ಅಲ್ಲ, ಆದರೂ ಈ ಬಡವರ ಮೇಲೆ ಇಷ್ಟೊಂದು ಅನುಕಂಪ ತೋರಿಸ್ತಾ ಇದ್ದೀರಾ. ನೀವು ಮನುಷ್ಯರಲ್ಲ ಸರ್, ನನ್ನ ಪಾಲಿನ ದೇವರು. ಆ ಸುಪ್ರೀಂ ಪವರ್ ಮುಂದೆ ನಾವೆಲ್ಲ ನೆಪ ಮಾತ್ರ. ನೀನು ಪ್ರಾರ್ಥನೆ ಸಲ್ಲಬೇಕಾದ್ದು ನನಗಲ್ಲ, ಆ ಪುಣ್ಯಾತ್ಮ ಧರ್ಮಾತ್ಮನಿಗೆ. ರಿಲ್ಯಾಕ್ಸ್. ಓಕೆ ಸರ್. ಜೀವ, ನಿನಗೆ ಬೇಲ್ ಕೊಟ್ಟು ಬಿಡಿಸ್ತಾರ ಯಾರು? ಈ ಪುಣ್ಯಾತ್ಮನೇ ಸುಧಾ. ನೋಡಿ ಸುಲ್ತಾನ್, ಬಹಳಷ್ಟು ಕೇಸುಗಳಿಗೆ ಸಂಬಂಧಪಟ್ಟಂತ ಕೈದಿ ಸಾದಿಕ್ ಜೈಲಿಂದ ಪರಾರಿಯಾಗಿದ್ದಾನೆ. ಅವನು ಮಂಗಳೂರಿನಲ್ಲಿದ್ದಾನೆ ಅಂತ ಮೆಸೇಜ್ ಬಂದಿದೆ. ಅವನು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಮೊದಲು ನೀವು ಅವನ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಂದು ಒಪ್ಪಿಸೋ ಜವಾಬ್ದಾರಿ ನಿಮ್ದು. ಓಕೆ ಸರ್. ಮಿಸ್ಟರ್ ಸುಲ್ತಾನ್, ಅವನು ಮಂಗಳೂರಿಂದ ಎಸ್ಕೇಪ್ ಆಗೋದಕ್ಕೆ ಬಹಳಷ್ಟು ಅವಕಾಶಗಳಿದೆ. ಯೂಸ್ ಯುವರ್ ಇಂಟೆಲಿಜೆನ್ಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸರ್, ಮಂಗಳೂರಲ್ಲಿ ಯಾವುದೇ ಮೂಲಲ್ಲಿದ್ರು ಸಾದಿಕ್ನ ಅರೆಸ್ಟ್ ಮಾಡಿ ತಂದು ಒಪ್ಪಿಸೋ ಜವಾಬ್ದಾರಿ ನಂದು. ದಾಟ್ಸ್ ಗುಡ್, ಇಟ್ಸ್ ಎ ಪ್ರಾಮಿಸ್. ಬೆಸ್ಟ್ ಆಫ್ ಲಕ್. ಯಾಕೆ ಜೀವ ಆಶ್ಚರ್ಯ ನೋಡ್ತಾ ಇದೀಯಾ? ಜೀವ, ಆ ಧರ್ಮಾತ್ಮ ಯಾರು ಅಂತ ಕೇಳ್ತಾ ಇದ್ದೀಯಲ್ಲ, ಇವರೇ ನಿನ್ನಂತ ಅಮಾಯಕರ ಪಾಲಿಗೆ ಇವರೇ ಗಾಡ್ ಫಾದರ್. ಯು ಆರ್ ವೆಲ್ಕಮ್ ಮಿಸ್ಟರ್ ಜೀವ, ವೆಲ್ಕಮ್. ನಮಸ್ತೆ ಸರ್. ನೈಸ್ ಟು ಮೀಟ್ ಯು ಮಿಸ್ಟರ್ ಜೀವ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಿಸ್ಟರ್ ಜೀವ, ನಿಮ್ ವಿಷಯ ಎಲ್ಲ ಗೊತ್ತಾಯ್ತು, ತುಂಬಾ ನೋವಾಯ್ತು. ಬಟ್ ನಥಿಂಗ್ ಟು ವರಿ ಮಿಸ್ಟರ್ ಜೀವ, ನೀವು ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಹೆದರ್ಕೋಬೇಕಾದ ಅವಶ್ಯಕತೆ ಇಲ್ಲ. ನೀವು ಹೊಡೆದ ಕಿಲ್ ಮಾಡಿರೋದು ಯಾವ ದೇಶಭಕ್ತನೂ ಅಲ್ಲ, ಈಸ್ ಅ ಕಲ್ಪ್ರೆಟ್. ಆದ್ರೆ ಕಣ್ಣಿಲ್ಲದ ಕಾನೂನಿಗೆ ಇದೆಲ್ಲ ಅರ್ಥ ಆಗಲ್ಲ. ನಾಡಿದ್ದು ಕೋರ್ಟಲ್ಲಿ ನಿಮ್ಗೆ ಅಗೇನೆಸ್ಟ್ ಆಗಿ ಆರ್ಗ್ಯೂ ಮಾಡ್ತಾ ಇದ್ದಾನಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಹನ್ ದಾಸ್, ಈಸ್ ಅ ವೆರಿ ವೆರಿ ಡೇಂಜರಸ್ ಫೆಲೋ. ಇಲ್ಲಿ ತನಕ ಅವನು ವಕೀಲ್ ವೃತ್ತಿಲಿ ಸೋಲು ಅನ್ನೋದೇ ಕಂಡಿಲ್ಲ. ಎಷ್ಟೋ ಜನ ನಿಮ್ಮಂತ ಅಮಾಯಕರನ್ನ ನೇಣುಗಂಬಕ್ಕೇರಿಸಿದ್ದಾನೆ, ಅಂಥವ್ರಲ್ಲಿ ನೀವು ಒಬ್ರು ಆಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ. ಮಿಸ್ಟರ್ ಜೀವ, ಪ್ರಾಣಾಪಾಯದಲ್ಲಿರೋ ನಿಮ್ ತಾಯಿ ಪ್ರಾಣನ ಎಷ್ಟೇ ಹಣ ಖರ್ಚಾದ್ರೂ ಸರಿ ಉಳಿಸ್ಕೊಳ್ಳೋ ಶಕ್ತಿಯ ಭಗವಂತ ನನ್ಗೆ ಕೊಟ್ಟಿದ್ದಾನೆ. ಆದ್ರೆ ನಾಳೆ ಕಾನೂನು ನಿಮ್ಗೆ ಕೊಡೋ ಶಿಕ್ಷೆಯಿಂದ ನಿಮ್ಮನ್ನು ಉಳಿಸ್ಕೊಳ್ಳೋ ಶಕ್ತಿ ಆ ಭಗವಂತ ನನ್ಗೆ ಕೊಟ್ಟಿಲ್ಲ. ಸರ್, ನಿಮ್ಮ ಅಸಹಾಯಕತೆ ಹೇಳ್ಕೊಳ್ಳೋ ನೆಪದಲ್ಲಿ ಕಠೋರವಾದ ಸತ್ಯನ ಮರೆತುಬಿಟ್ಟಲ್ಲ ಸರ್. ನಿಮ್ಮ ತಂದೆ ಎಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿ, ಯಾವತ್ತೂ ಯಾರ ಮೇಲೂ ಕೈ ಮಾಡಿದಂತ ಪುಣ್ಯಾತ್ಮನಿಗೆ ಲಂಚಕ್ಕೆ ಆಸೆ ಪಟ್ಟು ಯಾರೋ ಮಾಡಿ ಲಾಕಪ್ಡ ಆರೋಪನ ನಿಮ್ಮ ತಂದೆ ಮೇಲೆ ಹೊರಿಸ್ಬಿಟ್ಟು ಅವ್ರ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ತಂದ್ಬಿಟ್ಟ ಆ ಪಾಪಿ ಅಡ್ವೊಕೇಟ್ ಮೋಹನ್ ದಾಸ್. ಅಷ್ಟೇ ಅಲ್ಲ ಜೀವ, ನನ್ನನ್ನೇ ನಂಬ್ಕೊಂಡು ಬದುಕ್ತಾ ಇರೋ ಸಾವಿರಾರು ಜನದ ಹೊಟ್ಟೆ ಮೇಲೆ ಮಣ್ಣು ಹಾಕಕ್ ಹೊರಟಿದ್ದಾನೆ ಆ ಸ್ಕೌಂಡ್ರಲ್. ನಿನ್ನ ತಾಯಿ ಆರೋಗ್ಯವಾಗಿ ಬದುಕುಳಿಬೇಕು ಅನ್ನೋದಾದ್ರೆ, ನಿಮ್ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತಂದ್ರೆ, ನಿನ್ನಂತ ನಿರ್ದೋಷಿಗಳಿಗೆ ಶಿಕ್ಷೆ ಆಗಬಾರ್ದು ಅನ್ನೋದಾದ್ರೆ,
ಆ ದ್ರೋಹಿ ಮೋಹನ್ ದಾಸ್ ಬದುಕಿರೋವರೆಗೂ ಸಾಧ್ಯವಿಲ್ಲ ಜೀವ. ಲಗೇಜ್ ಸಮೇತ ಎಲ್ಲ ಹೊರಟಾಗಿದೆ? ಸ್ವಲ್ಪ ಅರ್ಜೆಂಟ್ ಕೆಲಸದ ಮೇಲೆ ಮಂಗಳೂರಿಗೆ ಹೋಗ್ಬೇಕಾಗಿದೆ. ಅಲ್ಲ ಜೀವ, ಅಮ್ಮನ ಚಿಕ್ಕ ತಲೆನೋವು ಬಂದ್ರು ಒಂದು ಕ್ಷಣನೂ ಬಿಟ್ಟಿರ್ತಿರ್ಲಿಲ್ಲ. ಅಂಥದ್ರಲ್ಲಿ ಈ ಸ್ಥಿತಿಲಿ ಬಿಟ್ಟು ಹೋಗ್ತಿದ್ಯಾ? ಆಪರೇಷನ್ ಹಣ ಬೇಕಲ್ಲ, ಧರ್ಮರಾಜ್ ರೆಕಮೆಂಡ್ ಮೇಲೆ ತರಕ್ ಹೋಗ್ತಾ ಇದ್ದೇನೆ. ಸುಧಾ, ನಾನ್ ಬರೋದಕ್ಕೆ 2-3 ದಿವಸ ಆಗುತ್ತೆ, ಅಲ್ಲಿವರೆಗೂ ಅಮ್ಮನ್ ಚೆನ್ನಾಗಿ ನೋಡ್ಕೊ, ನಾನ್ ಬರ್ತೇನೆ. ಅಲ್ಲಿಗೆ ಹೋದ್ಮೇಲೆ ಫೋನ್ ಮಾಡೋದ್ ಮರಿಬೇಡ. ಆಯ್ತು ಸುಧಾ, ಮಾಡ್ತೇನೆ. ನಮ್ ವಿರುದ್ಧ ಆರ್ಗ್ಯೂ ಮಾಡದೆ ನಮ್ ಕೇಸ್ ಗೆಲ್ಸೋದಕ್ಕೆ ಸಹಕಾರ ನೀಡಿದ್ರೆ ನಾವು ಕಟ್ಟಿಸ್ತಿರೋ ಅಪಾರ್ಟ್ಮೆಂಟ್ಸ್ ಅಲ್ಲಿ ಒಂದ್ ಲಕ್ಸುರಿ ಫ್ಲಾಟ್ ಜೊತೆಗೆ ನೀವು ಕೇಳಿದಷ್ಟು ಹಣನೂ ಕೊಡ್ತೀವಿ. ದಿಸ್ ಇಸ್ ಟೋಕನ್ ಅಡ್ವಾನ್ಸ್. ನೀವು ಕಟ್ತಾ ಇದ್ದ ಕಟ್ಟಡ ಕುಸಿದು ಈಗಾಗಲೇ 40 ಜನ ಕೂಲಿಯವರು ಪ್ರಾಣ ಕಳ್ಕೊಂಡಿದ್ದಾರೆ. ಇದೇ ಹಣನ ಪರಿಹಾರ ರೂಪದಲ್ಲಿ ಸತ್ತು ಕುಟುಂಬಗಳಿಗೆ ನೀಡಿ ಅವ್ರಿಗೆ ಕ್ಷಮೆ ಕೇಳಿ. ಒಂದ್ ವೇಳೆ ಅವ್ರು ನಿಮ್ಮನ್ನು ಕ್ಷಮಿಸಿ ಕೇಸ್ ವಾಪಸ್ ತಗೊಂಡ್ರೆ ನಂದೇನು ಅಭ್ಯಂತರ ಇಲ್ಲ. ಹಣದಿಂದ ಹೆಣದ್ ಬಾಯ್ ಬೇಕಾದ್ರೂ ಮುಚ್ಚಿಸಬಹುದು, ಆದ್ರೆ ಕೋರ್ಟ್ ಕೊಡೋ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದ್ ಹ್ಯಾಕ್ ಸರ್? ಈ ಬುದ್ಧಿ ಗುಜರಿ ಕಬ್ಬಣ ಕಚಡ ಸಿಮೆಂಟ್ ಹಾಕಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಾಗಲೇ ಇರಬೇಕಿತ್ತು. ಬಡಬಗರಿಗೆ ಅಂತ ಜನತಾ ಮನೆ ಕಟ್ಟೋದಕ್ಕೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣ ಸ್ಯಾಂಕ್ಷನ್ ಮಾಡ್ತು. ಎಂಜಿಲ್ ಕಾಸಿನ ಆಸೆಗೋಸ್ಕರ ನೀವು ಅನ್ಯಾಯವಾಗಿ ಅಮಾಯಕರ ಸಮಾಧಾನ ಕಟ್ಬಿಟ್ರಿ. ಅದು ಇಂಜಿನಿಯರ್ ಫಾಲ್ಟು ಸರ್. ಮಾಡದೇ ಇರೋ ತಪ್ಪನ್ನ ಇಂಜಿನಿಯರ್ ಮೇಲೆ ಹಾಕ್ರೆ ಹೊರಿಸ್ತೀರಾ? ಗೊತ್ತಿದ್ದು ತಪ್ಪು ಮಾಡಿದವರಿಗೆ ನಮ್ಮ ಸಂವಿಧಾನದಲ್ಲಿ ಕ್ಷಮೆನೇ ಇಲ್ಲ. ನೋ ಮೋರ್ ಆರ್ಗ್ಯುಮೆಂಟ್ಸ್. ನಿಮ್ ಸೂಟ್ ಕೇಸ್ ತಗೊಂಡು ಹೊರಡ್ತಾ ಇರ್ಬೋದು. ಟುಡೇ ಸಾಟರ್ಡೇ, ಟುಮಾರೋ ಸಂಡೇ, ಡೇ ಆಫ್ಟರ್ ಟುಮಾರೋ ಮಂಡೇ. ವಿ ವಿಲ್ ಮೀಟ್ ಇನ್ ದ ಕೋರ್ಟ್. ನೌ ಯು ಗೆಟ್ ಲಾಸ್ಟ್. ಇಂತ ಲಂಚ್ಕೋರನ್ನ ಮನೆಗೆ ಸೇರ್ಸ್ಬೇಡ ಅಂತ ಎಷ್ಟು ಸಾರಿ ಹೇಳಿಲ್ಲ ನಾನು ನಿಮ್ಗೆ? ಅವ್ರು ಯಾರು ಅಂತ ನನ್ಗೇನ್ರಿ ಗೊತ್ತು? ಮನೆಗೆ ಬಂದ ಅತಿಥಿಗಳನ್ನ ಸತ್ಕಾರ ಮಾಡೋದ್ ನಮ್ ಧರ್ಮ ಅಲ್ವಾ? ನೋಡ್ರಿ, ನಿಮ್ ಪ್ರೊಫೆಷನ್ ಏನಿದ್ರು ಇನ್ಮೇಲೆ ನಿಮ್ ಆಫೀಸ್ ಅಲ್ಲಿ ಇಟ್ಕೊಳ್ಳಿ, ಅದನ್ನ ಮನೆಯವರೆಗೂ ತರಬೇಡಿ. ಸರಿ, ಟೆನ್ಷನ್ ಅಲ್ಲಿ ಏನೋ ಅನ್ಬಿಟ್ಟೆ, ಬೇಜಾರ್ ಮಾಡ್ಕೋಬೇಡ. ಸಾಯಂಕಾಲ ಮನೆಗೆ ಬೇಗ ಬನ್ರಿ, ಪಾಪುನ ಕಾಪು ಬೀಚ್ ಕರ್ಕೊಂಡು ಹೋಗೋಣ. ಆಯ್ತು, ಬೇಗ ಬರ್ತೀನಿ. ಬರ್ಲ ಪಾಪು, ಬಾಯ್. ಬಡವರಿಗಾದ ಅನ್ಯಾಯಕ್ಕೆ ಶ್ರೀಮಂತರ ಮೇಲೆ ಕೆಂಡ ಕಾರ್ತಿರೋ ಸಿನ್ಸಿಯರ್ ಲಾಯರ್ ಈತ ನನ್ನ ತಂದೆನ ಕೊಲೆ ಮಾಡ್ದ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಹಲೋ, ನಿನಗೆ ಒಪ್ಪಿಸಿದ ಕೆಲಸನ ಮುಗಿಸಿದ್ಯಾ ಜೀವ? ಐ ಆಮ್ ಸಾರಿ ಸರ್. ಸರ್, ಆ ಮನುಷ್ಯನ ನೀತಿ ನಿಯತ್ತನ್ನ ನನ್ನ ಕಣ್ಣಾರೆ ನೋಡಿದ್ಮೇಲೆ ಸಾಯಿಸೋದಿರ್ಲಿ, ಆ ಮನುಷ್ಯನ ಮೇಲೆ ಕೈ ಎತ್ತದಕ್ಕೂ ನನ್ನ ಮನಸ್ಸು ಒಪ್ತಾ ಇಲ್ಲ ಸರ್. ಡೋಂಟ್ ವೇಸ್ಟ್ ಯುವರ್ ಟೈಮ್ ಜೀವ. ಸರ್, ಆ ಮನುಷ್ಯನ ಸಾಯಿಸ್ಲೇಬೇಕಾ ಸರ್? ನೀನ್ ಅವನ್ನ ಮುಗಿಸ್ಲಿಲ್ಲ ಅಂತ ಅಂದ್ರೆ ನೀನು ನಿನ್ನ ತಾಯಿನ ಕಳ್ಕೋಬೇಕಾಗತ್ತೆ. ನೆನಪಿರ್ಲಿ, ನಾಡಿದ್ದು ಕೋರ್ಟ್ ಇದೆ ಅಂತ. ದಿಸ್ ಇಸ್ ದ ಲಾಸ್ಟ್ ಚಾನ್ಸ್, ಓನ್ಲಿ 48 ಅವರ್ಸ್, ಮೈಂಡ್ ಇಟ್. ನೋ, ನೋ. ಸೆಂಟಿಮೆಂಟ್ ಬಲಿಯಾಗಿ ನಿನ್ ತಾಯಿನ ಕಳ್ಕೋಬೇಡ. ಮೊದಲು ಮುಗ್ಸವನ್ನ ಮುಗ್ಸವನ್ನ. ಯಾರ ಕಿಸ್ಟೋಡಾಯ್ತಲ್ವಾ? ಯಾರು ಪಾಪ, ನಾನು ಅದನ್ನ ಬಿದ್ಬಿಟ್ಟಿದ್ದೆ, ನಿಂತ್ಕೊಳ್ಳಿ. ಸರ್, ನೀವು? ನೀನೇನು ಗಾಬರಿ ಆಗ್ಬೇಡ, 4 ದಿನ ಪೂರ್ತಿ ರೆಸ್ಟ್ ತಗೋಬೇಕು ಅಂತ ಡಾಕ್ಟರ್ ನಿನಗೆ ಅಡ್ವೈಸ್ ಮಾಡಿದ್ದಾರೆ. ಹಾಗಂತ ಇಲ್ಲಿಗೆ? ಹೌದಪ್ಪ, ಹಾಸ್ಪಿಟಲ್ ಅಲ್ಲಿ ನಿನ್ನ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ನಾವೇ ಇಲ್ಲಿ ಕರ್ಕೊಂಡು ಬಂದ್ವಿ. ಸದ್ಯ
ನಿಮ್ ತಂದೆ ತಾಯಿ ಮಾಡಿದ ಪುಣ್ಯದ ಫಲ ಅನ್ಸುತ್ತೆ. ನೀವು ಜೀವಾಪಾಯದಿಂದ ಪಾರಾಗಿದ್ದೀರಾ. ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ. ಹುಟ್ಟಿ ಬಾಮ್ಮ, ಅಂಕಲ್ ರೆಸ್ಟ್ ತಗೊಳ್ಳಿ. ಗೀತಾ ಬೇಗ ಊಟ ಕಟ್ಟಿ. ನೋಡಿ ಸಿಸ್ಟರ್, ವಾರ್ಡ್ ನಂಬರ್ 16 ಅಲ್ಲಿ ಪೇಷಂಟ್ಗೆ ಮೆಡಿಸಿನ್ಸ್ ಎಲ್ಲ ಕರೆಕ್ಟ್ ಕೊಡಿ, ಯಾವ್ದು ಮಿಸ್ ಮಾಡಬೇಡಿ. ಸರಿ ಸರ್. ಅತ್ತೆ ನೋಡ್ಕೊಳಕ್ ನಾನಿದ್ದೀನಿ, ನೀನೇನು ಯೋಚನೆ ಮಾಡಬೇಡ. ಮೊದಲು ನೀನ್ ಹೋದ ಕೆಲಸ ಏನಾಯ್ತು ಅಂತ ಹೇಳು. ಮೋಸ್ಟ್ಲಿ ಇವತ್ತಾಗಬಹುದು, ಆದಷ್ಟು ಬೇಗ ಬರ್ತೀಯಲ್ಲ. ಯಾರು ನಮ್ಮ ಫೋನು? ಜೀವಂದ. ಹೌದು. ಒಂದ್ ನಿಮಿಷ ಕೊಡಲಿ. ಹಲೋ ಜೀವ, ನಿನಗಿನ ಉಳಿದಿರೋದು ಕೇವಲ 24 ಗಂಟೆ ಮಾತ್ರ. ಈಚ್ ಅಂಡ್ ಎವ್ರಿ ಮಿನಿಟ್ ಇಸ್ ಮೋಸ್ಟ್ ವ್ಯಾಲ್ಯೂಬಲ್. ಡೋಂಟ್ ವೇಸ್ಟ್ ಯುವರ್ ಗೋಲ್ಡನ್ ಟೈಮ್, ಮೇಕ್ ಇಟ್ ಫಾಸ್ಟ್. ಜಸ್ಟ್ ಅ ಮಿನಿಟ್. ಇಲ್ಲಮ್ಮ, ಲೈನ್ ಕಟ್ ಆಯ್ತು, ನಾಳೆ ಬರ್ತಾನೆ ಬಿಡು. ಫೋನ್ ಮಾಡಿದ ಆಯ್ತಲ್ಲ, ಬನ್ನಿ ಅಂಕಲ್ ಊಟಕ್ಕೆ. ಬಾಪ ಜೀವ, ಕೂತ್ಕೋ, ಊಟ ಮಾಡೋಣ. ಅಂಕಲ್ ಅಂಕಲ್, ಯಾರ್ ಫಸ್ಟ್ ಊಟ ಮಾಡ್ತಾ ನೋಡಣ್ವಾ ಅಂಕಲ್? ಏ ಶಾಲಿನಿ, ತರ್ಲೆ ಮಾಡ್ದೆ ಊಟ ಮಾಡು. ನೀನ್ ನಿಧಾನವಾಗಿ ಊಟ ಮಾಡು ಜೀವ. ಎಳೆ ಮಕ್ಳ ತರ ಯಾಕಪ್ಪ ಜೀವ ಅನ್ನ ಕಲಿಸ್ತಿದ್ಯಾ? ಊಟ ಮಾಡು. ಯಾಕಪ್ಪ ಜೀವ ಕಣ್ಣೀರು? ಈ ಮನೆ ಅನ್ನ ತಿನ್ನಲು ಯೋಗ್ಯತೆ ನನಗಿಲ್ಲ. ಯಾಕಪ್ಪ ಜೀವ, ಹುಚ್ಚುಚ್ಚಾಗಿ ಏನೇನು ಮಾತಾಡ್ತಿದ್ಯಾ? ನಿಮ್ಮಂತ ಒಳ್ಳೆಯವ್ರನ್ನ ಹೇಗ್ ಕೊಲೆ ಮಾಡೋದು ಅಂತ ನನಗೆ ಹುಚ್ಚಿಡಿತಾ ಇದೆ. ಏನು ಕೊನೆನಾ? ಹೌದು, ನಿಮ್ಮನ್ನ ಕೊಲೆ ಮಾಡ್ಬೇಕು ಅಂತ ಬಾಷಾ ನನಗೆ ಹೇಳ್ಕೊಳ್ತಿದ್ದಾನೆ. ಅರ್ಥ ಮಾಡ್ಕೊಳ್ಳಿ. ಯಾರು ನೀನು? ಒಂದ್ ಕಾಲದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಷ್ಠಾವಂತ ಅಧಿಕಾರಿ ಇರಿಸ್ಕೊಂಡಿದ್ದು, ನಿನ್ನಿಂದ ಕೊಲೆಯಾದ ಇನ್ಸ್ಪೆಕ್ಟರ್ ಭಾರದ್ವಾಜ್ ಅವರ ಮಗ ಜೀವ. ಇನ್ಸ್ಪೆಕ್ಟರ್ ಭಾರದ್ವಾಜನ್ನ ನಾನ್ ಕೊಲೆ ಮಾಡ್ದ? ಮುಟ್ಟಾಳ ನಿನಗೆ ಹೇಳಿದ್ದು? ಮುಟ್ಟಾಳ ಅಲ್ಲ, ಧರ್ಮಾತ್ಮ ಭಾಷಾ. ನೀನ್ ತಿಳ್ಕೊಂಡಿರೋ ಹಾಗೆ ಅವನ್ ಧರ್ಮಾತ್ಮ ಅಲ್ಲ, ಮಹಾಪಾಪಾತ್ಮ. 12 ವರ್ಷಗಳ ಹಿಂದೆ ಆ ಭಾಷನ್ ಕಡವ್ರನ್ನ ನಿಮ್ ತಂದೆಯವರು ಅರೆಸ್ಟ್ ಮಾಡಿ ಲಾಕಪ್ಗೆ ತಂದು ಹಾಕಿದ್ರು. ಆ ಭಾಷನ್ ಕಡವ್ರೆ ಅವನನ್ನ ಕೊಂದ್ರು. ಅವ್ರ ವಿರುದ್ಧ ಯಾವ ಸಾಕ್ಷಿನೂ ಉಳಿದ ಇರಲಿ ಅಂತ ಈ ಕೊಲೆನ ನಿಮ್ ತಂದೆ ಮೇಲೆ ಎತ್ಕಟ್ಟಿ ಸಾಕ್ಷಿ ಆಧಾರಗಳನ್ನ ಕೋರ್ಟ್ಗೆ ಒದಗಿಸ್ಕೊಟ್ಟ. ಈ ಕುತಂತ್ರ ಗೊತ್ತಿಲ್ಲದೆ ಇರೋ ನಾನು ಕಾನೂನು ಪ್ರಕಾರ ವಾದ ಮಾಡಿ ಈ ಲಾಕಪ್ ಡೆತ್ಗೆ ನಿಮ್ ತಂದೆನೇ ಕಾರಣ ಅನ್ನೋದು ಸಾಬೀತಾಗಿ ನಿಮ್ ತಂದೆಗೆ ಶಿಕ್ಷೆ ಆಯ್ತು. ನಿಮ್ ತಂದೆ ನಿರಪರಾಧಿ ಅನ್ನೋದು ಗೊತ್ತಾಗಿ ಈ ವಿಷಯನ ಕೋರ್ಟ್ಗೆ ತಲುಪಿಸ್ಬೇಕು ಅನ್ನೋ ಅಷ್ಟರಲ್ಲಿ ನಿಮ್ ತಂದೆ ಆತ್ಮಹತ್ಯೆ ಮಾಡ್ಕೊಂಡ್ರು. ಇದು ಜೀವ ನಡೆದ ಕತೆ. ಸತ್ಯ ಏನು ಅಂತ ಹೇಳಿ ನನ್ ಕಣ್ ತೆರೆಸಿದೀರ. ಆದ್ರೆ ಈಗ ನನ್ನ ತಾಯಿ ಪ್ರಾಣ ಆ ಭಾಷಾ ಕೈಲಿದೆ. ನಾನೀಗ ನಿಮ್ಮನ್ನ ಸಾಯಿಸಿದ ಹಾಗೆ ಬಿಟ್ಟು ಹೋದ್ರೆ ಆ ಭಾಷಾ ಖಂಡಿತ ಸುಮ್ಮನಾಗೋದಿಲ್ಲ ಸರ್. ನಾಳೆ ನೀವು ಅವನ ವಿರುದ್ಧ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡಕ್ ಮೊದ್ಲೇ ಅವನ್ ಬೇರೆ ಯಾರ ಕೈಲಾದ್ರೂ ನಿಮ್ಮನ್ನ ಸಾಯಿಸೇ ಸಾಯಿಸ್ತಾನೆ. ಅದಕ್ಕೆ ಕೈ ಮುಗಿದು ನಿಮ್ ಕೇಳ್ಕೊತೀನಿ ಸರ್. ದಯವಿಟ್ಟು ಈ ಊರ್ ಬಿಟ್ಟು ಎಲ್ಲಾದ್ರೂ ಹೊರಟೋಗಿ, ಪ್ರಾಣ ಉಳಿಸ್ಕೊಳ್ಳಿ ಸರ್, ಪ್ರಾಣ ಉಳಿಸ್ಕೊಳ್ಳಿ, ನನ್ ಮಾತು ಕೇಳಿ. ಶಿವ, ಪ್ರಾಣಕ್ಕೆ ಹೆದರಿ ಊರ್ ಬಿಟ್ಟು ಹೋಗೋ ಅಂತ ಹೇಳಿಯಲ್ಲ ನಾನು. ಆ ಭಾಷಿನ ಅವ್ಯವಹಾರಗಳನ್ನ ಕೋರ್ಟ್ನಲ್ಲಿ ಬಯಲಿಗೆಳೆದು ಅವನಿಗೆ ಶಿಕ್ಷೆ ಕೊಡಿಸೋದೆ ಈ ಮೋಹನ್ ದಾಸರ ಗುರಿ. ನೀನೇನ್ ಮನುಷ್ಯನ? ಅಷ್ಟೊಂದು ಅಮಾನುಷ್ಯ ಕೊಲೆ ಮಾಡಿದ್ಯಲ್ಲ, ಇಡಿಯಟ್. ಅವತ್ತು ಬೇಲ್ ಕೊಟ್ಟಿದ್ರಿಂದ ತಪ್ಪಿಸ್ಕೊಂಬಿಟ್ಟೆ, ಆದ್ರೆ ಇವತ್ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನೀನು ನಿನ್ ತಾಯಿಯವರೆಗೂ ಕತ್ತಲೆ ಕೊಳಲಿ ಕೊಲೆ ಹಾದ್ ಮಾಡಲಿಲ್ಲ. ನನ್ನ ಹೆಸರು ಸುಲ್ತಾನ ಎಲ್ಲ ಕಡಲೆ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಈ ಕೊಲೆಗೆ ಮುಖ್ಯ ಸಾಕ್ಷಿಯಾಗಿರುವ ಇನ್ಸ್ಪೆಕ್ಟರ್ ಸುಲ್ತಾನ್ ಅವರ ಹೇಳಿಕೆ ಪ್ರಕಾರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಹನ್ ದಾಸ್ ಮತ್ತು ಅವರ ಕುಟುಂಬದ ಕೊಲೆಯ ಆರೋಪಿ ಈ ಜೀವ 12 ವರ್ಷಗಳ ಹಿಂದೆ ಈತನ ತಂದೆ ಆರೋಪಿಯೊಬ್ಬನನ್ನು ಲಾಕಪ್ ಡೆತ್ ಮಾಡಿ ಸದರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಹನ್ ದಾಸ್ ಅವರ ವಾದ ವಿವಾದದ ಕಾರಣ ಶಿಕ್ಷೆಗೆ ಒಳಪಟ್ಟು ಆದ ಅವಮಾನವನ್ನು ಸಹಿಸಿಕೊಳ್ಳಲಾಗದೆ ಆತ್ಮಹತ್ಯೆ ಮಾಡಿಕೊಂಡ ಇನ್ಸ್ಪೆಕ್ಟರ್ ಭಾರದ್ವಾಜ್ ಅವರ ಮಗ ತನ್ನ ತಂದೆಯ ಸಾವಿಗೆ ಮೋಹನ್ ದಾಸ್ ಕಾರಣ ಎಂಬ ತಪ್ಪು ಕಲ್ಪನೆಗೊಳಗಾಗಿ ಅವರ ಮೇಲೆ ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ಮೋಹನ್ ದಾಸ್ ಮತ್ತವರ ಕುಟುಂಬವನ್ನು ಅಮಾನುಷವಾಗಿ ಕೊಲೆ ಮಾಡಿದ್ದಾನೆ ಈ ಜೀವ. ಆದುದರಿಂದ ಇವನಿಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ದಟ್ಸ್ ಆಲ್ ಯುವರ್ ಆನರ್.
ಆರೋಪಿ ಜೀವ ತನ್ನ ತಂದೆಯ ಸಾವಿಗೆ ಕಾರಣರು ಅನ್ನೋ ಅನುಮಾನಕ್ಕೊಳಪಟ್ಟು ಅವರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುವ ದುರುದ್ದೇಶದಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಹನ್ ದಾಸ್ ಹಾಗೂ ಅವರ ಪತ್ನಿ ಹಾಗೂ ಅವರ ಮಗಳನ್ನ ಕೊಲೆ ಮಾಡಿರುವುದು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿದೆ. ಆದುದರಿಂದ ನ್ಯಾಯಾಲಯವು ಸೆಕ್ಷನ್ 302-307 ಪ್ರಕಾರ ಆರೋಪಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತದೆ. ಮುಷ್ಟಿಲಿ ತಾಕತ್ತಿದೆ ಅಂತ ಜೈಲಿನ ನಕ್ರ ಮಾಡಿದ್ರೆ ಜಿಗಿರಿ ಹತ್ರ ವಸ ಹಾಕ್ಬಿಡ್ತೀನಿ. ಮಾಡಿಟ್ ಈ ನಾಯಿಗೆ ಒಂದೇ ಊತ ಊಟ ಹಾಕಿ ಸರ್, ನೀರು ಕೇಳಿದ್ರೆ ಉಚ್ಚೆ ಕೊಡ್ತಿ. ಉಸ್ತಾದ್, ನಾ ಹೇಳ್ತಾ ಇರ್ಲಿಲ್ವಾ ಎಂಟು ಕೊಲೆ ಮಾಡವನೆ ಅಂತ. ಗುರು, ಸತ್ತಿರೋರು ದೊಡ್ಡ ಪಂಡ್ರುಗಳಂತೆ ಗುರು, ಎತ್ತಿರೋದು ಲಾಂಗು ಮಚ್ಚಲ್ ಅಲ್ವಂತೆ, ಬರೀ ಕೈಯಲ್ಲಂತೆ ಗುರು, ಹೊಡೆದಟ್ಗೆ ಮುಖ ಸ್ಕ್ರಾಪ್ ಅಂತೆ. ಅವಂದೇನ್ ಕೈಯೋ ಕಬ್ನನ ಗುರು. ಗುರು, ನಮ್ ವಿಷಯ ಏನಾದ್ರೂ ಅವನಿಗೆ ಗೊತ್ತಾಗ್ಬಿಟ್ರೆ ನಮ್ಮನ್ನು ಹೊಡೆದಾಕ್ಬಿಡ್ತಾನೆ ಗುರು. ಉಸ್ತಾದ್, ನಾ ಹೇಳ್ತಾ ಇದ್ನಲ್ಲ ಅವನೇ. ನೋಡು, ಬರ್ತಾವನೆ, ಈ ಕಡೆಗೆ ಬರ್ತಾವನೆ ಗುರು. ಮಾಸ್ಕರ ಭಯ್ಯ, ನಾನು ಸೆಮ್ಸ್ಬಿಡೋಣ. ನಾ ಸೆಮ್ಸ್ಬಿಡು. ಜಾಗನ ಬಿಟ್ಬಿಡ್ತೀರಾ, ಊಟಕ್ಕೆ ಬಂದ್ರೆ ಕ್ಯೂನೆ ಬಿಟ್ಬಿಡ್ತೀರಾ, ತಟ್ಟನೆ ಬಿಸಾಕ್ಬಿಡ್ತೀರಾ. ನೀವು ತಿಳ್ಕೊಂಡಿರೋ ಹಾಗೆ ನಾನು ಯಾವ ರೌಡಿನೂ ಅಲ್ಲ, ನಾನು ಯಾರು ಕೊಲೆನೂ ಮಾಡಿಲ್ಲ. ಯಾವುದೇ ತಪ್ಪು ಮಾಡದೆ ಜೈಲಿಗೆ ಸೇರಿ ಶಿಕ್ಷೆ ಅನುಭವಿಸ್ತಾರೋ ಒಬ್ಬ ನಿರಪರಾಧಿ. ನಾನು ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಟೆನ್ಷನ್ ಕೊಡ್ತೀರಾ? ಟೆನ್ಷನ್ ಆಗಿರೋ ನಿನಗಲ್ವೋ, ನನಗೆ ಈ ಸಾದಿಕ್ ಬಾತ ಹೆಸರು ಕೇಳಿದ್ರೇನೆ ಇಡೀ ಜೈಲೆ ಚಟ್ಟಿ ಪಿಶಾಬ್ ಮಾಡ್ಕೋತಾರೋ ಅಂತದ್ರಲ್ಲಿ ನೀನು ನನಗೆ ಅಣ್ಪುಟ್ ಮಾಡ್ಬಿಟ್ಟಲೋ ಜುಟ್ಟು. ನನ್ನ ಮಗನೇ, ನಿನಗೆ ನಾನು ದುಲಾಯಿ ಮಾಡ್ಲೇಬೇಕು. ನಿನ್ ಕಾಲ್ ಹಿಡ್ಕೋತೀನಿ, ಜೀವನ್ ಗಡಿಬೇಡ,
ಅವನ್ ಬಹಳ ಒಳ್ಳೆ ಮನುಷ್ಯ, ನೀನ್ ಕೈ ಬಗಿತೀನಪ್ಪ. ಏ ಹಟ್ಟೆ, ಮೈಯಲ್ಲಿ ಚರ್ಬಿ ಇದೆ ಅಂತ ಮಸ್ತಿ ತೋರಿಸಿದ್ರೆ ಚರ್ಮ ಸುಲ್ದು ಪೊಲೀಸ್ ನಾಯಿಗಳು ಹಾಕ್ಬಿಡ್ತೀನಿ. ಜೈಲರ್ ಎಸ್ ಸರ್. ಜೀವಾನ ಜನರಲ್ ಸರಿ ಹಾಕಿ, ಅರ್ಥ ಆಯ್ತಾ? ಓಕೆ ಸರ್. ಯಾಕೆ ನಾನ್ ಬಂದಿದ್ ನಿನ್ಗೆ ಇಷ್ಟ ಇಲ್ವಾ ಜೀವ? ನೀನ್ ಕೊಲೆ ಮಾಡಿದ್ ನಿಜಾನ? ನೀನ್ ಮಂಗಳೂರ್ಗೆ ಹೋಗಿದ್ ಉದ್ದೇಶ ಏನು? ಅಲ್ಲಿ ಏನ್ ನಡೀತು ಅಂತ ನಿಜ ಹೇಳು. ನೀನ್ ನಿರಪರಾಧಿ ಅಂತ ನಾನ್ ಪ್ರೂವ್ ಮಾಡ್ತೀನಿ. ಅದು ಸಾಧ್ಯ ಇಲ್ಲ. ಈ ಜೀವ ಒಂದು ಜೀವಂತ ಶವ. ನಿನ್ನ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಏ, ನಾನ್ ನಿಜ ಹೇಳಿದ್ರೆ ಅದನ್ನು ಸಹಿಸಿಕೊಳ್ಳೋ ಶಕ್ತಿ ನಿನಗಿಲ್ಲ. ಪ್ಲೀಸ್, ನಾನು ಅರ್ಥ ಮಾಡ್ಕೋತದ, ಅರ್ಥ ಮಾಡ್ಕೋ. ಲೀವ್ ಮೀ ಅಲೋನ್. ಜೀವ, ಏನಾಗಿದೆ ನಿನಗೆ? ಹುಚ್ಚಿದ್ದಿದೆ ನನಗೆ ಹುಚ್ಚು. ಪ್ಲೀಸ್ ಗೆಟ್ ಔಟ್. ಏನ್ ಹೇಳ್ತಾ ಇದ್ದೀರಿ ಕಮಿಷನರ್? ಹೌದು ಸರ್, ಜೀವ ಯಾವ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸ್ತಾ ಇರೋ ನಿರಪರಾಧಿ. ಸರ್, 100 ಜನ ಅಪರಾಧಿಗಳು ಶಿಕ್ಷೆಯನ್ನು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಒಬ್ಬ ನಿರಪರಾಧಿ ಶಿಕ್ಷೆ ಆದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ ಸರ್. ಆ ಹುಡುಗನ ಬಗ್ಗೆ ಯೋಚನೆ ಮಾಡಿ ನಾನು ನಿರ್ಧಾರಕ್ಕೆ ಬರ್ತೀನಿ. ಸತ್ಯಾಂಶ ತಿಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.
ಜೀವ ಜೀವ ಊಟ ಮಾಡು ಹೇಳಪ್ಪ. ಬೇಡ ಅಣ್ಣ, ನನಗೆ ಹಸಿವಿಲ್ಲ. ಎತ್ತೇಳಪ್ಪ, ಒಂದು ತುತ್ತಾದ್ರೂ ತಿನ್ನಪ್ಪ. ಯಾರೇ ಶಿಷ್ಯ, ನಮ್ ಬಗ್ಗೆ ಏನ ಬೊಗಳ್ತವನಲ್ಲ. ಯಾವಾಗ್ಲೂ ಅಷ್ಟೇನಪ್ಪ, ನಿಜ ತುಂಬಾ ಕಠಿಣವಾಗಿರುತ್ತೆ. ಸ್ವಲ್ಪ ಊಟ ಮಾಡಪ್ಪ, ನಡೆದಿದ್ದೇನೋ ನಡೆದೋಯ್ತು, ಊಟ ಮಾಡು. ಊಟ ನನ್ ವಿಷಯ ಏನೋ ಕಿವಿಲ್ ಪುಂಕ್ತಾ ಇದೀಯಾ? ಅದೇ ನಿನ್ ವಿಷಯ ಅವ್ರು ಏನು ಮಾತಾಡ್ಲಿಲ್ಲ. ಏನ್ ಮಾಡಿದ್ರಿ ಸಾರ್? ಸೆಂಟ್ರಿನ ಸಾಯಿಸಕ್ ಪ್ರಯತ್ನ ಪಟ್ಟ, ಅದಕ್ಕೆ ಶೂಟ್ ಮಾಡಿದ್ವಿ ಅಂತ ಒಂದು ರಿಪೋರ್ಟ್ ರೆಡಿ ಮಾಡಿ. ಬೊಂಬು ಬಜಾರಲ್ಲಿ ಸಣ್ಣ ಸೌದೆ ಮಂಡಿ ಇಟ್ಕೊಂಡಿದ್ದ ಈ ಜಾವೇದ್ ಕಾರ್ಡ್ಗಳ ಜತೆಗೂಡಿ ಹಾಲಿವುಡ್ಗೆ ಶ್ರೀಗಂಧನ ಸ್ಮಗಲ್ ಮಾಡಿ ಇವತ್ತು ಕೋಟ್ಯಾಧೀಶ್ವರನಾಗಿದ್ದಾನೆ. ಇವನು ಕಸಾಯಿ ಹುಸೇನ್ ಅಂತ ರಸಲ್ ಮಾರ್ಕೆಟ್ನಲ್ಲಿ ದನದ ಮಾಂಸ ಕಡಿತಾ ಇದ್ದ. ಆದರೆ ಇವತ್ತು ಸಿಕ್ಕ ಸಿಕ್ಕ ಕಡೆ ಎಲ್ಲ ಹಾಡ್ ಹಗಲಲ್ಲೇ ಮನುಷ್ಯರನ್ನ ಕಡಿತಾ ನಮ್ಮ ಡಿಪಾರ್ಟ್ಮೆಂಟ್ಗೆ ಸವಾಲಾಗಿದ್ದಾನೆ. ನೂರುಲ್ಲಾ ಅಲಿಯಾಸ್ ಫೋರ್ಜರಿ ನವಾಬ್, ಇವನು ಸಣ್ಣ ಪುಟ್ಟ ವೆಹಿಕಲ್ಸ್ ಡಾಕ್ಯುಮೆಂಟ್ಸ್ನ ಪಾಸ್ಪೋರ್ಟ್ಗಳನ್ನ ಡೂಪ್ಲಿಕೇಟ್ ಮಾಡ್ತಾ ಇದ್ದ. ಇವತ್ತು 500,000 ರೂಪಾಯಿ ನೋಟ್ಗಳನ್ನ, ಗವರ್ಮೆಂಟ್ ಸೀಲ್ಗಳನ್ನ, ಸ್ಟಾಂಪ್ ಪೇಪರ್ಗಳನ್ನ ಡೂಪ್ಲಿಕೇಟ್ ಮಾಡಿ ಇಂಡಿಯನ್ ಮನಿ ಮಾರ್ಕೆಟ್ನ ಶೇಕ್ ಮಾಡ್ತಾ ಇದ್ದಾನೆ. ಇವನು ಸಮಾಜ ಕಾರ್ಯಕರ್ತ ಅನ್ಸ್ಕೊಂಡಿರೋ ಚಾಂದ್ ಪಾಷಾ. ಎಷ್ಟು ಜನ ಹೆಣ್ಮಕ್ಕಳಿಗೆ ಕೆಲಸ ಕೊಡ್ತೀನಿ ಅಂತ ಆಸೆ ತೋರಿಸಿ ಅವ್ರ ಚೀಲನ ಹಾಳು ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿ ಅರಬ್ ಶೇಖ್ಗಳಿಗೆ ತಲೆ ಹಿಡಿದು ಇವತ್ತು ಮಲ್ಟಿ ಮಿಲಿಯನ್ ಅನ್ಸ್ಕೊಂಡ್ರು ಬಾಸ್ಟರ್ಡ್ ಇವನು. ಅಷ್ಟೇ ಅಲ್ಲ, ಮಂಗಳೂರು ಭೂಗತ ಜಗತ್ತಿನ ಹರೀಶ್ ರಾಯ್, ಬಾಂಬೆ ಪೊಲೀಸರಿಗೆ ಟಕಾಯಿಸಿ ಬಂದಿರೋ ಶೋಭರಾಜ್, ಸಂಧಾನ ನೆಪದಲ್ಲಿ ಸರ್ಕಾರಗಳಿಗೆ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿರೋ ಖಾದರ್ ಕುಟ್ಟಿ, ಗೋವಾದಿಂದ ಗಡಿಪಾರಕ್ಕೆ ಬಂದಿರೋ ಪ್ರೊಫೆಷನಲ್ ಕಿಲ್ಲರ್ ಡೇವಿಡ್ ಆಲಿಯಾಸ್ ಜನ್ಜೋಪ, ಇವರೆಲ್ಲ ಆ ದೇಶದ್ರೋಹಿ ಭಾಷಾ ಜೊತೆ ಶಾಮೀಲಾಗಿದ್ದಾರೆ. ಅವನು ನಡೆಸ್ತಾರೋ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ. ಅವ್ರನ್ನ ನಮ್ಮ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದಾಗಲೆಲ್ಲ ನನ್ನ ಕ್ಯಾಬಿನೆಟ್ನಲ್ಲಿರೋ ಭ್ರಷ್ಟ ಸಚಿವರ ನೆರವಿನಿಂದ ಪಾರಾಗ್ತಾ ಇದ್ದಾರೆ. ಇನ್ಮೇಲೆ ಹೀಗಾಗಬಾರ್ದು. ವಿ ಮಸ್ಟ್ ಪುಟ್ ಅನ್ ಎಂಡ್ ಟು ದಿಸ್. ನಾವೀ ಖಾಕಿ ಬಟ್ಟೆ ಹಾಕೊಂಡು ಪ್ರಮಾಣ ಮಾಡುವಾಗ ಜನತೆಗೆ ಶಾಂತಿ ನೆಮ್ಮದಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ. ಆದ್ರೆ ಈಗ ಅವ್ರ ರಕ್ಷಣೆ ಮಾಡೋಕೆ ನಮ್ ಕೈ ಆಗ್ತಾ ಇಲ್ಲ ಸರ್. ಬೇಲಿನ ಎದ್ದು ಹೊಲ ಮೇದಂಗೆ ನಿಮ್ಮ ಕ್ಯಾಬಿನೆಟ್ ನಲ್ಲಿರೋ ಕೆಲವು ಮಿನಿಸ್ಟರ್ ಅವನ ಜೊತೆ ಶಾಮೀಲಾಗಿ ತಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂತ ಇದ್ದಾರೆ ಸರ್. ಜನ ನನ್ ಓಟ್ ಹಾಕಿ ಗೆಲ್ಸಿ ಅಧಿಕಾರಕ್ಕೆ ತಂದ್ರು. ಅಧಿಕಾರಕ್ಕೆ ಬರುವಾಗ ನಾನು ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೆ. ಆದ್ರೆ ಅದ್ಯಾವುದು ಈಡೇರ್ತಾ ಇಲ್ಲ. ಆದ್ರಿಂದ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಅವ್ರನ್ನ ಇವ್ರನ್ನ ಕೊಲ್ಲಕ್ಕೆ ರೌಡಿಗಳಿಗೆ ಸುಪಾರಿ ಕೊಡ್ತಾರೆ. ನಾನು ನನ್ನ ನಾಡಿನ ಜನತೆಯ ಶಾಂತಿ ನೆಮ್ಮದಿಗೋಸ್ಕರ ನಿಮಗೆ ಸುಪಾರಿ ಕೊಡ್ತಾ ಇದ್ದೀನಿ. ದುಷ್ಟ ಶಕ್ತಿಗಳನ್ನ ಸಂಪೂರ್ಣವಾಗಿ ದಮನ ಮಾಡೋದಕ್ಕೆ. ಸಾರಾ ಹಿಂದೂಸ್ತಾನೇ ಬರ್ಬಾದ್ ಮಾಡ್ಬೇಕು ಅಂತ ಹೊರಟಿದ್ದೆ. ಒಂದ್ ಹಗ್ಲು ಒಂದ್ ರಾತ್ರಿಲಿ ನನ್ನ ಸೀಕ್ರೆಟ್ ಏಜೆಂಟ್ಸ್ ಎಲ್ಲ ದಫನ್ ಆಗೋದ್ರು.
ಇದು ಪೊಲೀಸ್ ಎನ್ಕೌಂಟರ್ ಅಲ್ಲ, ಗ್ಯಾಂಗ್ ವಾರು ಅಲ್ಲ, ಆದ್ರೂ ನನ್ನ ಕಡೆಯವರೆಲ್ಲ ಸತ್ತಿದ್ದಾರೆ, ಇದು ಹೇಗ್ ಸಾಧ್ಯ? ಬರೋ ಅದೇ ರಾಜಕೀಯ. ನಾನು ನಿನ್ ಜೊತೆ ಆತ್ಮೀಯರಾಗಿದ್ದೆ, ಆದ್ರೆ ಮುಖ್ಯಮಂತ್ರಿ ನಿನ್ನ ಶತ್ರುಗಳನ್ನ ನಿನ್ನ ವಿರುದ್ಧಾನೇ ಎತ್ಕಟ್ಟಿದ್ದಾನೆ. ನಿನ್ನನ್ನು ಮುಗಿಸೋಕೆ ಕ್ಯಾ ಬಕ್ರಾಯತು, ಏನ್ ಹೇಳ್ತಾ ಇದೀಯಾ? ಎಸ್, ಸತ್ಯನೇ ಹೇಳ್ತಾ ಇದ್ದೀನಿ. ನಿನ್ನ ದುಶ್ಮನ್ ಛೋಟಾ ರಾಜನ್ನ ಆ ಮಂತ್ರಿ ಒಂದ್ ಮಾಡಿದಲ್ದೆ ಜೀವ ಅನ್ನೋ ಹೊಸ ಶಕ್ತಿನ ಸೃಷ್ಟಿ ಮಾಡಿದಾನೆ ನಿನ್ನ ಬರ್ಬಾದ್ ಮಾಡೋಕೆ. ಅಷ್ಟೇ ಅಲ್ಲ, ಅಲೆಕ್ಸಾಂಡರ್ ಸುಲ್ತಾನ್ ಸೈತಾನಾಗಿ ನಿನ್ ಹಿಂದೆ ಬಿದ್ದಿದ್ದಾರೆ. ಅವನು ಶೈತಾನ್ ಆದ್ರೆ ನಾನು ತೂಫಾನ್. ಯಾಕೆ ಅರ್ಥ ಆಗ್ಲಿಲ್ವಾ? ಈಗ ನಾನ್ ಹೇಳ್ಕೊಡ್ತೀನಿ ನಿನಗ ರಾಜಕೀಯ. ಮೈ ಹೂ ಇಸ್ ದುನಿಯಾ ಕಾ ಬೇತಾಜ್ ಬಾದ್ಶಾ, ಅಬ್ ದಿಖಾಉಂಗಾ ಆಗೆ ಕಾ ತಮಾಷಾ. ಹಲಾಲ್ ಕೋರ ಹೇಳ್ದ ನಿಂಗೆ ಬಾಂಬ್ ಫಿಕ್ಸ್ ಮಾಡು ಅಂತ ಹೇಳ್ತಾ ಇಲ್ಲ ಯಾರು ಅಂತ? ಅಬ್ದುಲ್, ರಿಯಾಜ್, ಫಯಾಜ್, ಗೋವಿಂದ, ಮಂಜ, ಮುನ್ನಾ, ಸೀನಾ, ನಾರಾಯಣ.
ನಾನು ಅವತ್ತೇ ಹೇಳದ್ನಲ್ಲ ನಿನ್ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಅಂತ. ಜೀವ, ನಾನ್ ನಿನ್ ಸುಧಾಗ್ ಬಂದಿಲ್ಲ, ಒಬ್ಬ ಜರ್ನಲಿಸ್ಟ್ ಆಗಿ ಬಂದಿದ್ದೀನಿ. ನ್ಯಾಯಾಲಯದಲ್ಲಿ ನಿನ್ ನ್ಯಾಯ ಸಿಗದೇ ಇರ್ಬೋದು, ಆದ್ರೆ ಸತ್ಯ ಏನು ಅಂತ ನಾನು ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡ್ತೀನಿ. ಜೀವ, ಅಲ್ಲಿ ಏನ್ ನಡೀತದ ನಿಜ ಹೇಳು. ನನ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ ಸುಧಾ, ಸುಮ್ನೆ ಹೊರಟೋಗು. ನಿನ್ ಅರ್ಧ ಅಂಗಿಯಾಗಿ ನಿನ್ ಕಷ್ಟ ಸುಖನ ಹಂಚ್ಕೊಳಕ್ ಆಗ್ಲಿಲ್ಲ. ಈ ಮೂಲಕನಾದ್ರೂ ನಿನ್ ಸೇವೆ ಮಾಡೋ ಅವಕಾಶ ಮಾಡ್ಕೊಡು ಜೀವ. ಅವತ್ತ ಅಡ್ವೊಕೇಟ್ ಬೇಲ್ ಕೊಟ್ಟು ಸ್ಟೇಷನ್ ಇಂದ ಬಿಡ್ಸಿ ನನ್ಗೇನು ಉಪಕಾರ ಮಾಡ್ಲಿಲ್ಲ. ಮತ್ತೆ ಈ ನಿಜನ ನೀನ್ ಯಾಕೆ ಅವತ್ ಕೋರ್ಟ್ ನಲ್ಲಿ ಹೇಳಿಲ್ಲ? ನಾನ್ ನಿರಪರಾಧಿ ಅಂತ ನಿರೂಪಿಸ್ಕೊಳ್ಳೋದಕ್ಕೆ ನನ್ನ ಹತ್ರ ಯಾವುದೇ ರೀತಿಯಾದಂತಹ ಸಾಕ್ಷಿನೂ ಇರಲಿಲ್ಲ, ಆಧಾರನೂ ಇರಲಿಲ್ಲ. ನನ್ನ ಸರ್ವಿಸ್ ನಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನೊಬ್ಬ ಇನ್ನೋಸೆಂಟ್ ಅರೆಸ್ಟ್ ಮಾಡಿದ್ದು. ಐ ಆಮ್ ಸಾರಿ ಜೀವ, ಆದಷ್ಟು ಬೇಗ ನೀನೊಬ್ಬ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡಿಸ್ತೀನಿ. ಪೊಲೀಸ್ ಅವ್ರಿಗೆ ಬರೀ ಎಮೋಷನ್ಸ್ ಇದ್ರೆ ಸಾಲದು, ಇಂಟೆಲಿಜೆನ್ಸ್ ಅನ್ನೋದು ಬೇಕು. ನೋಡ್ದ ಸುಲ್ತಾನ್, ಕೆಲವೊಂದ್ಸಲ ನಮ್ ಕಾನೂನು ಕೈಯಿಂದ ತಪ್ಪಾಗುತ್ತೆ ಅನ್ನೋದಕ್ಕೆ ಈ ಜೀವನೇ ಸಾಕ್ಷಿ. ಇನ್ಮೇಲಿಂದ ತಪ್ಪಾಡಕ್ ಹೋಗಬೇಡ, ಡೋಂಟ್ ಡೂ ಸೇಮ್ ಮಿಸ್ಟೇಕ್. ಅಂಡರ್ಸ್ಟ್ಯಾಂಡ್? ಅಲ್ಲಾಹು ಅಕ್ಬರ್ ಅಲ್ಲಾ. ದೋಸ್ತು, ತುಮಾರಾ ಮೌತ್ ಮೇರೆ ಲಿಯೆ ತುಮ್ ದಿಯಾ ಹುವಾ ಬಲಿದಾನ ಹೈ. ತುಮಾರಾ ಯೇ ಕುರ್ಬಾನ್ ಹಮ್ ಬೇಕಾರ್ ನಹೀ ಹೋನೆ ದೇಂಗೆ. ದುಶ್ಮನ್ ಕಾ ಏಕ್ ಏಕ್ ಈಂಟ್ ಕಾ ಜವಾಬ್ ಹಮ್ ಪತ್ತರ್ ಸೆ ದೇಂಗೆ. ಯೇ ಬಾದಶಾ ಕಾ ವಾದಾ ಹೈ. ಬಾದಶಾ, ಬಾದಶಾ, ಬಾದಶಾ. ಏ ರಾಜಾ, ನಿನ್ಗೆ ಗೊತ್ತಾಗಲ್ಲ, ನನ್ನ ಮಾತು ಕೇಳು. ಈ ನನ್ನ ಮಕ್ಕಳನ್ನ ಫಾಲೋ ಮಾಡಿದ್ರೆ ವೇಸ್ಟು, ಮುಂದೆ ಎಲ್ಲ ಸಿಗ್ನಲ್ನಲ್ಲಿ ಅಟ್ಯಾಕ್ ಮಾಡಿ ಫಿನಿಷಿಂಗ್ ಕೊಟ್ಬಿಡೋಣ. ಏನಂತೀಯ? ನಿನಗೆ ಅರ್ಥ ಆಗಲ್ಲ ಕಾಳಿ. ಈಗ ನಾವು ನದೀಮ್ನ ಫಾಲೋ ಮಾಡೋಣ, ಅವನ್ ಎಲ್ಲಿ ಹೋಗಿ ರೀಚ್ ಆಗ್ತಾನೋ ಅದೇ ಬಾಷಾ ಸ್ಪಾಟ್. ಒಟ್ನಲ್ಲಿ ಅವನ್ನೆಲ್ಲ ಫಿನಿಷ್ ಮಾಡ್ಬಿಡೋಣ. ಯಾವುದಕ್ಕೂ ಜೀವಾಗೆ ಒಂದು ಮೆಸೇಜ್ ಕೊಡು. ಓಕೆ, ತಗೋ. ಹಲೋ ಜೀವ, ರಾಜಾ ಮಾತಾಡ್ತಿರೋದು. ಏರ್ಪೋರ್ಟಿಂದ ನದೀಮ್ನ ಫಾಲೋ ಮಾಡ್ತಿದ್ವಿ. ಬಾಷಾ ದುಬೈಲಿಲ್ಲ, ಬೆಂಗಳೂರಿನಲ್ಲೇ ಎಲ್ಲೋ ಇದ್ದಾನೆ. ಇದು ಪೊಲೀಸ್ ಸ್ಟೇಷನ್ ಅಲ್ಲ, ಸೆಂಟ್ರಲ್ ಜೈಲ್. ಇಲ್ಲಿ ಶಾಂತಿ ಮಾತ್ರ ಉತ್ತರ. ಅಂಡರ್ಸ್ಟ್ಯಾಂಡ್? ಕೈದಿಗಳನ್ನ ಜೋಪಾನಾಗಿ ನೋಡ್ಕೊಳ್ಳೋದ್ ಬಿಟ್ಟು ನ್ಯಾಯ ನೀತಿ ಧರ್ಮ ಅನ್ನೋ ರಕ್ಷಾ ಕವಚ ತೊಟ್ಕೊಂಡಿರೋ ನೀನು ಕೈದಿಗಳನ್ನ ಹೊರಗಡೆ ಬಿಟ್ಟು ರೌಡಿಗಳನ್ನ ಮುಗಿಸ್ತಾ ಇದೀಯ. ಸಮಾಜದಲ್ಲಿ ಕ್ರಾಂತಿ ಎಬ್ಬಿಸ್ತಾ ಇರೋ ನೀನು ಶಾಂತಿ ಬಗ್ಗೆ ಮಾತಾಡಬೇಡ. ಜೀವ ಎಲ್ಲಿ? ಅಲೆಕ್ಸಾಂಡರ್ ಕೌಂಟರ್ಗೆ ಎನ್ಕೌಂಟರ್ ಕೊಟ್ಟು ಹಿಸ್ಟರಿ ಇರ್ತೀಯ ಸುಲ್ತಾನ್? ನಂಬಿ, ನಾನು ಯಾವ ಅಪರಾಧನೂ ಮಾಡಿಲ್ಲ, ನಾನು ನಿರಪರಾಧಿ.
ಇಲ್ಲ ಯಾರಪ್ಪ ಹೇಳ್ತಿರೋದಿಲ್ಲ ಸುಳ್ಳು ಸ್ವಾಮಿ ಸುಳ್ಳು. ನಾನು ವಾಚ್ಮೆನ್ ಡ್ಯೂಟಿ ಮಾಡ್ಕೊಂಡು ಜೀವನ ಮಾಡ್ತೀನಿ ಸ್ವಾಮಿ. ನೀವೇನಾದ್ರೂ ಶಿಕ್ಷೆ ಕೂಡ ನಮ್ಮ ತಂದೆ ತಾಯಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಅವ್ರು ಎದೆ ಹೊಡ್ಕೊಂಡು ಸತ್ತ ಬಿಡ್ತಾರೆ ಸ್ವಾಮಿ. ಸತ್ಯ ಹರಿಶ್ಚಂದ್ರನ ತುಂಡು ನೀನು, ಬಾಯಿ ಬಿಟ್ರೆ ಸತ್ಯನ ಉದುರೋದಿಕ್ಕೆ. ನೋಡೋ ಮಾಡಿದ ತಪ್ಪನ್ನು ಒಪ್ಕೋ, ಶಿಕ್ಷೆನ ಆದ್ರೂ ಕಡಿಮೆ ಆಗುತ್ತೆ. ನಿನಗಲ್ದೇ ಇದ್ರು ಸತ್ಯಕ್ಕೋಸ್ಕರ ಪ್ರಾಣನೇ ತ್ಯಾಗ ಮಾಡಿದ ಆ ಮಹಾತ್ಮನ ಆತ್ಮಕ್ಕೆ ಆದ್ರೂ ಶಾಂತಿ ಸಿಗುತ್ತೆ. ಸರಿ ತಗೋಲಿ. ನದೀಮು ಸುಲ್ತಾನ್ ಕಸ್ಟಡಿಯಲ್ಲಿ, ಆ ಅಲೆಕ್ಸಾಂಡರ್ ಬೇರೆ ಶೈತಾನ್ ತರ ಹಿಂದೆ ಬಿದ್ದಿದ್ದಾನೆ. ಪಬ್ಲಿಕ್ ಕೋರ್ಟ್ ನಲ್ಲಿ ಅಜೀವ ಲಾಯರ್ನ ಕೊಲೆ ಮಾಡಿದ್ದಾರೆ. ಏನ್ ಮಾಡುದು? ಆ ಸಿಎಂ ಎಂಟೈರ್ ಸಿಟಿ ಒಳಗೆ ಟೈಟ್ ಸೆಕ್ಯೂರಿಟಿ ಇಟ್ಟಿದ್ದಾನೆ. ಬಟ್ ಐ ಮಸ್ಟ್ ಎಸ್ಕೇಪ್. ಹೋಮು, ಇದಕ್ಕೇನಾದ್ರೆ ಹೇಳ. ಅಯ್ಯಾ ನೀವೊಂದು ಸುಮ್ಗಿರಿ, ನಾನು ಈಗಾಗಲೇ ಅಧಿಕಾರ ಕಳ್ಕೊಂಡಿರೋ ಮುಕ್ಳಿಗೆ ಸುಟ್ಟು ಬೇಕಿಂತ ಆಗೈತೆ ನನ್ನ ಪರಿಸ್ಥಿತಿ. ನೋಡಿ ನೀವೇನಾದ್ರೂ ಒಂದು ಪ್ಲಾನ್ ಮಾಡಿಬಿಡಿ, ನಾವೆಲ್ಲರೂ ಎಲ್ಲಾದ್ರೂ ಅಪ್ ಸ್ಟ್ಯಾಂಡಿಂಗ್ ಆಗ್ಬಿಡೋಣ. ಇಸ್ ಮುಸೀಬತ್ ಸೇ ಬಚ್ನೆ ಕೆ ಲಿಯೇ ಏಕ್ ಹಿ ರಾಸ್ತಾ ಹೈ. ಬಾಷಾ ಎಸ್ಕೇಪ್ ಆಗಕ್ಕೆ ರೂಟ್ ಹುಡುಕ್ತಾ ಇದ್ದಾನಂತೆ, ಹಾಗಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ. ಯಾವುದೇ ಕಾರಣಕ್ಕೂ ಅವನು ತಪ್ಪಿಸ್ಕೋಬಾರ್ದು. ಜೀವಂತವಾಗಾದ್ರೂ ಸರಿ, ಹೆಣವಾಗಾದ್ರೂ ಸರಿ, ಅವನ ತಂದು ಒಪ್ಸೋ ಜವಾಬ್ದಾರಿ ನಿಮ್ದು. ಯೆಸ್ ಸರ್. ಸಲಾಂ ಸಾಬ್. ಜೈಲಿನ ಭದ್ರ ಕೋಟೆಯಲ್ಲಿರಬೇಕಾದ ಕೈದಿ ಮಂತ್ರಿ ನಿವಾಸದಲ್ಲಿ ಅತಿಥಿಯಾಗಿರೋದು ನೋಡಿ ಆಶ್ಚರ್ಯ ಆಯ್ತಾ ಸುಲ್ತಾನ್? ಇದು ಧರ್ಮ ಅಧರ್ಮಗಳ ಮಧ್ಯೆ ನಡೀತಾ ಇರೋ ರಾಜಕೀಯ ಚದುರಂಗದ ಆಟ. ಇಲ್ಲಿ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡಿ ಧರ್ಮವನ್ನು ಗೆಲ್ಲಿಸಬೇಕು ಅಂತ ಜೀವನ ದಾಳವಾಗಿ ಬಳಸಬೇಕಾಯ್ತು. ಈ ಭವ್ಯ ಭಾರತದ ಇತಿಹಾಸಕ್ಕೆ ತನ್ನದೇ ಆದ ಒಂದು ಪರಂಪರೆ ಇದೆ. ಧೈರ್ಯ ಶೌರ್ಯ ಪರಾಕ್ರಮಕ್ಕೆ ಹೆಸರಾದ ವೀರಭೂಮಿ ಇದು. ಇಂಥ ಪವಿತ್ರವಾದ ಮಣ್ಣಿಗೆ ಕಳಂಕವಾಗಿ ಹುಟ್ಟಿರೋ ಆ ಭಾಷಾ ಅವನ ಗ್ಯಾಂಗನ್ನ ಸರ್ವನಾಶ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಗುರಿ. ನಮ್ಮ ಈ ಸೀಕ್ರೆಟ್ ಯಾವುದೇ ಕಾರಣಕ್ಕೂ ಲೀಕ್ಔಟ್ ಆಗಬಾರ್ದು ಅಂತ ನಾವೆಲ್ಲ ಸೇರಿ ಹೂಡಿರೋ ತಂತ್ರ ಸುಲ್ತಾನ್. ಅಂದ್ರೆ ಈ ಸೀಕ್ರೆಟ್ ನನಗೆ ತಿಳಿಸೋದಕ್ಕೆ ಹುಟ್ಟಿದ ತಪ್ಪ ಸರ್? ಅಲ್ಲ ಸರ್, ನಮ್ಮ ದೇಶದ ಡಿಫೆನ್ಸ್ ಟಾಪ್ ಸೀಕ್ರೆಟ್ ನ ಇಟ್ಕೊಂಡಿರೋ ಕಮಾಂಡರ್ ಅಬ್ದುಲ್ ಕಲಾಂ, ನಾಡಿನ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಹೆತ್ತ ಮಕ್ಕಳನ್ನ ಪಣವಾಗಿಟ್ಟ ಟಿಪ್ಪು ಸುಲ್ತಾನ್, ಸಂಗೀತದಲ್ಲಿ ಬಿಸ್ಮಿಲ್ಲಾ ಖಾನ್, ಸಾಹಿತ್ಯದಲ್ಲಿ ಕರೀಂ ಖಾನ್, ರಾಜಕೀಯದಲ್ಲಿ ನಜೀರ್ ಸಾಬ್. ಇಷ್ಟೇ ಯಾಕೆ ಸರ್? ಇನ್ನೂ ಎಂತೆಂಥವರು ಎಂತೆಂಥ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಇವರಾರು ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸಿಲ್ಲ ಸರ್? ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೇಶಿ ಅಂತ ನಂಬಿರೋ ಈ ಭಾರತದ ಪುಣ್ಯಭೂಮಿಯಲ್ಲಿ ಹುಟ್ಟಿರೋ ಪವಿತ್ರವಾದ ಪಾಕಿಸ್ತಾನದವ್ರು ಸಿಕ್ಕಿರೋದ್ರೆ ಚಪ್ಪಾಳೆ ತಡ್ಕೊಂಡು ಕುಂದಾಡೋ ಸರ್. ಅಂಥ ರಕ್ತದಲ್ಲಿ ನಾನು ಹುಟ್ಟಿಲ್ಲ ಸರ್. ನಮ್ಮ ದೇಶದ ಯಾವುದೋ ಮೂರಿಲಿ ಕೆಟ್ಟ ರಕ್ತದಲ್ಲಿ ಹುಟ್ಟಿರೋ ಕೆಟ್ಟ ಹುಳ ಆ ನಮಕ್ ರಾಮ್ ಬಾಷಾ ಪಾಕಿಸ್ತಾನದ ಜೊತೆ ಸೇರ್ಕೊಂಡು ನಮ್ಮ ದೇಶಕ್ಕೆ ಸವಾಲು ಹಾಕಕ್ ಬಂದಿದ್ದಾನೆ. ಅದ್ಯಾವ ದೊಡ್ಡ ದೇಶ ಸರ್? ನಾವ್ ಈ ಧರ್ಮ ಯುದ್ಧದಲ್ಲಿ ನಾನು ಒಬ್ಬ ಯೋಧ ಸರ್. ಶಬಾ ಸುಲ್ತಾನ್, ನಮ್ಮ ಭಾರತ ದೇಶ ಹುಟ್ಟಿದ್ರೆ ನಿನ್ನಂತ ಮುಸ್ಲಿಂ ಹುಟ್ಟಬೇಕು. ಆಗ್ಲೇ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅನ್ನೋದಕ್ಕೆ ನಿಜವಾದ ಅರ್ಥ. ಹೌದು ಸುಲ್ತಾನ್. ಮೈ ಡಿಯರ್ ಸುಲ್ತಾನ್, ಐ ಆಮ್ ವೆರಿ ಪ್ರೌಡ್ ಆಫ್ ಯು ಸರ್. ಎಸ್ ಶ್ರೀರಾಮ್ ಸ್ಪೀಕಿಂಗ್. ರಾಜಕೀಯ ಉಗ್ರಾಣದಲ್ಲಿ ತಿಂದು ಕೊಬ್ಬಿರೋ ಹೆಗ್ಣ, ಭಾಷಣ ಮಾಡೋದನ್ನ ಬಿಟ್ಟು ನಾನು ಹೇಳೋದನ್ನ ಕಿವಿ ಕೊಟ್ಟು ಕೇಳು. ನಾನಿವಾಗ ಆಲ್ರೆಡಿ ನಿಮ್ ಅಂಬೇಡ್ಕರ್ ಹಾಸ್ಪಿಟಲ್ ನ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ನಿಮ್ ಸೆಂಟ್ರಲ್ ಮಿನಿಸ್ಟರ್ಸ್ ಇದ್ದಾರೆ, ಫಾರಿನ್ ಡಾಕ್ಟರ್ಸ್ ಇದ್ದಾರೆ. ಬಿ ಕೇರ್ಫುಲ್. ಎಂಥೆಂಥ ಸಮಯದಲ್ಲೂ ಯಾವ ಗುಂಡೇಟ್ಗೂ ಜಗ್ಗದ ಈ ಗಂಡೆದೆ ನಿನ್ನಂತ ಕಿತ್ತೋ ತಗಡವಾಸಿಗೆ ಶೇಕಾಗುತ್ತೇನೋ? ಯಾವ ಗಟ್ಟಲಲ್ಲಿ ತೂರ್ಕೊಂಡು ಗುಟ್ರಾಗ್ತಾ ಇದೆಯಾ ಸುವರ್? ಆಸ್ಪತ್ರೆಯಲ್ಲಿ ಒತ್ತೆ ಹಾಳಾಗಿರೋ ನಿನ್ನ ಪ್ರೀತಿಯ ಪ್ರಜೆಗಳು ಒಬ್ರು ಜೀವಂತವಾಗಿ ಉಳಿಯೋದಿಲ್ಲ. ಘಂಟೆ ನಿಮಿಷ ಫಾರ್ ಎವ್ರಿ ಸೆಕೆಂಡ್ ಐ ವಿಲ್ ಸೆಂಡ್ ಎ ಡೆಡ್ ಬಾಡಿ. ಮೈಂಡ್ ಇಟ್ ಆಫೀಸರ್. Thank you.
ಹೇ ಹೋಮ್, ಸಾಲ ಸಿಎಂ ಕೊನೆಗೂ ಕಂತ್ರಿ ಬುದ್ಧಿ ತೋರಿಸ್ಬಿಟ್ಟ. ನನಗ್ ಗೊತ್ತಿತ್ತು ಭಾಷಾ, ಸಿಎಂ ಹೀಗೆ ಮಾಡ್ತಾನೆ ಅಂತ. ಭಾಷಾ, ನಿನಗೆ 5 ನಿಮಿಷ ಅವಕಾಶ ಕೊಡ್ತೀನಿ. ಅಷ್ಟರಲ್ಲಿ ನೀನಾಗಿ ಬಂದು ಸರೆಂಡರ್ ಆಗದೆ ಹೋದ್ರೆ ಯು ವಿಲ್ ಬಿ ಕಿಲ್ಡ್ ಆನ್ ದಿ ಸ್ಪಾಟ್. ಸಿಎಂ, ಜಸ್ಟ್ ಇನ್ 3 ಅವರ್ಸ್ ಟೈಮ್ ಕೊಡ್ತಾ ಇದ್ದೀನಿ. ಅಷ್ಟರಲ್ಲಿ ನೀವು ಅರೆಸ್ಟ್ ಮಾಡಿರೋ ನನ್ನ ರೈಟ್ ಹ್ಯಾಂಡ್ ನದೀಮ್ನ ರಿಲೀಸ್ ಮಾಡಬೇಕು. ನೀನ್ ಅರೆಸ್ಟ್ ಮಾಡಿ ಟಾಡಾ ಆಕ್ಟ್ ನಲ್ಲಿ ಎಲ್ಲರೂ ಒಳಗಿಟ್ಟಿರೋ ನನ್ನ ಎಲ್ಲಾ ಕಲೀಗ್ಸ್ ರಿಲೀಸ್ ಮಾಡಬೇಕು. ದುಬೈಗೆ ಹೋಗೋದಕ್ಕೆ ಒಂದು ಫ್ಲೈಟ್ ಅರೇಂಜ್ ಮಾಡಬೇಕು. ನನಗೆ ಇಲ್ಲೊಂದು ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆಗಬೇಕು. ಆ ಅಲೆಕ್ಸಾಂಡರ್ ಸುಲ್ತಾನ್ ಜೀವ ಅವ್ರು ಯಾರು ಕರಿ ನೆರಳು ನನ್ನ ಮೈ ಮೇಲೆ ಬೀಳದಾಗ ನೋಡ್ಕೋಬೇಕು. ದಿಸ್ ಇಸ್ ಮೈ ಆರ್ಡರ್. ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ಸೆಕೆಂಡ್ಗೂ ಅವನೊಂದು ಬಾಡಿ ಕಳಿಸ್ತೇನೆ. ಇದೇ ಒಳ್ಳೆ ಟೈಮ್ ಸರ್. ಭಾಷಾ ತಾನಾಗಿ ಹಳ್ಳಕ್ಕೆ ಬಿಟ್ಟಿದ್ದಾನೆ. ನೀವು ಆರ್ಡರ್ ಕೊಟ್ರೆ ಇಲ್ಲೇ ಅವನ್ನ ಬಿಸಿಲ ಮಾಡ್ಬಿಡ್ತೀನಿ. ಓಕೆ, ಯಾವುದೇ ರೀತಿ ಪ್ರಾಣಾಪಾಯ ಆಗಂಗೆ ನೋಡ್ಕೊಳ್ಳಿ. ಆ ಬದಮಾಶನ ಗತಿ ಕಾಣಿಸಿ. ಟೇಕ್ ಕೇರ್. ಥ್ಯಾಂಕ್ ಯು ಸರ್. ಎಲ್ಲ ಕಡೆ ಅಲರ್ಟ್ ಆಗಿರಿ. ಬಿ ಕೇರ್ಫುಲ್. ಸಿಎಂ ಕಳ್ಸು. ಯೂ ಸನ್ ಆಫ್ ಎ ಬಿಚ್. ಸರ್, ಅವನ್ ಮನುಷ್ಯ ಅಲ್ಲ ಸರ್, ರಾಕ್ಷಸ. ಮೊದ್ಲು ಒಂದ್ ಡಿಮ್ಯಾಂಡ್ಸ್ ನ ಫುಲ್ಫಿಲ್ ಮಾಡಿ, ಇಲ್ಲಾಂದ್ರೆ ಇದೇ ತರ ಅಮಾಯಕರು ಬಲಿಯಾಗಿ ಹೋಗ್ತಾರೆ ಸರ್. ಪ್ಲೀಸ್ ಕಾಮ್ ಡೌನ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್. ಜನತೆ ಬಗ್ಗೆ ನಿಮಗಿಂತ ಕಾಳಜಿ ನನಗಿದೆ. ಸವಾಲ್ ಹಾಕಿ ಒಬ್ಬೊಬ್ಬರನ್ನೇ ಸಾಯಿಸ್ತಾ ಇದ್ರು, ಸುಮ್ನೆ ನೋಡ್ತಾ ನಿಂತಿದ್ರಲ್ಲ. ಮೊದ್ಲು ಅವನ ಜೊತೆ ಕಾಂಪ್ರಮೈಸ್ಗೆ ದಾರಿ ಹುಡುಗಿ. ಭಾಷಾ, ನಿನ್ನ ಡಿಮ್ಯಾಂಡ್ಸ್ ನಾವು ಫುಲ್ಫಿಲ್ ಮಾಡ್ತಾ ಇದ್ದೀನಿ. ಗಿವ್ ಮಿ 45 ಮಿನಿಟ್ಸ್. ಆಫೀಸರ್. ಎಸ್ ಸರ್. ನಿಮ್ಮ ಕಸ್ಟಡಿಲಿರೋ ನದೀಮ್ನ ರಿಲೀಸ್ ಮಾಡಿ. ಓಕೆ ಸರ್. ಅಟ್ ದ ಸೇಮ್ ಟೈಮ್ ನನಗೊಂದು ಹೆಲಿಕಾಪ್ಟರ್ ಬಂದು ಟೆರೆಸ್ ಮೇಲೆ ಲ್ಯಾಂಡ್ ಆಗ್ಬೇಕು. ಓಕೆ ಡನ್. ಹಲೋ ಭಾಷಾ ಬಾಯ್. ಭಾಷಾ, ನಿನ್ನ ರೈಟ್ ಹ್ಯಾಂಡ್ ರಿಲೀಸ್ ಆಗಿದ್ದಾನೆ ನೋಡು. ಓಕೆ ಸಿಎಂ, ವೇರ್ ಇಸ್ ದ ಹೆಲಿಕಾಪ್ಟರ್? ಇನ್ನು ಸ್ವಲ್ಪ ಹೊತ್ತಲ್ಲೇ ಲ್ಯಾಂಡ್ ಆಗುತ್ತೆ. ದಾಟ್ಸ್ ಗುಡ್. ಸಲಾಮ್ ಅಲೈಕುಮ್ ಭಾಷಾ ಬಾಯ್. ವಾಲೇಕುಮ್ ಸಲಾಮ್ ನದೀಮ್. ತೀನ್ ಸೈತಾನೋ ಕಾ ಕ್ಯಾ ಹೋಗಾ? ಅಬ್ಬೋ, ಶೇರ್ ಶೇರ್ ನಹಿ ರಹೇಂಗೇ ನದೀಮ್. ಗೀದಡ್ ಬನ್ ಕೆ ಮೇರೆ ಪಾವ್ ಕೆ ನೀಚೆ ಗಿಡ್ ಗಿಡ ಆಯೇಂಗೇ ಔರ್ ಹಮ್ ದಿಮಕ್ ಕಿ ತರಹ ಕುಚಲ್ ಡಾಲೇಂಗೇ. Yeah.
No treatment, only punishment. बाशा भाई कहां भागेंगे? माशाल्लाह, बच गया तो बस। अल्लाह भी छोड़ दो बाबा, भीख मांगे तो खाएंगे बस। नी नवरी विरदा कोलो दिके सुपारी कुरती देला? ಅದಿವತ್ತು ನಿನ್ನ ಸರ್ವನಾಶಕ್ಕೆ ನಾವೇ ಸುಪಾರಿಯಾಗಿ ಬಂದಿದ್ದೀವಿ ಬಾಷಾ. ಹಿಂದು ಮುಸ್ಲಿಂ ಕ್ರಿಶ್ಚಿಯನ್ ಅನ್ನು ಭೇದ ಭಾವನೆಯಿಂದ ಬಾಳ್ತಿದ್ದ ಭಾರತದಲ್ಲಿ ಶಾಂತಿ ನೆಮ್ಮದಿನೇ ಹಾಳು ಮಾಡ್ಬಿಟ್ಟಿಯಲ್ಲೋ ಮದರ್ ಗಾಡ್. ನಿನ್ನಂತ ಸಾವ್ರಾಜ್ಯರ ಭಾಷೆಗಳು ಹುಟ್ಟು ಬಂದ್ರು ಒಬ್ಬ ಭಾರತೀಯನ ಒಂದು ಕೂದಲು ಕಿತ್ಕೊಳ್ಳಕ್ಕಾಗಲ್ಲ ಕಣಲೆ. ನಮ್ಮ ಕರಾಮ್ ಏಯ್, ನಿನ್ನ ಹೆಂಗ್ ಸಾಯಿಸ್ತೀನಿ ಅಂದ್ರೆ ನಿನ್ನ ದಫನ್ ಮಾಡಕ್ಕೆ ಪಾಕಿಸ್ತಾನದವ್ರು ಪರಕೆ ಹಾಕೊಂಡು ಗುಡಿಸಿದ್ರು. ನಿನ್ನ ಒಂದು ಮೂಳೆನ ಸಿಗ್ಬಾರ್ದು ಸುವರ್. ದೇಶ ವಿಭಜನೆ ಮಾಡೋದು ಅಂದ್ರೆ ತೀಟೆ ತೀರಿಸ್ಕೊಳ್ಳೋದಕ್ಕೆ ದುಬೈ ಹೆಸರಲ್ಲಿ ಕಂಡ್ ಕಂಡ್ ಹೆಣ್ಮಕ್ಕಳನ್ನ ಬೇರೆಯವ್ರ ಹತ್ರ ಮಲಗಿಸಿ ಮಕ್ಕಳು ಹುಟ್ಟಿಸಿ ಬೀದಿಗೆ ಬಿಡೋದಲ್ವಲೇ ದಲಾಲ್. ಬೋಲ್ ಹರಾಮ್ಜಾದೆ, ಸರ್ ಜಮೀನೆ ಹಿಂದೂಸ್ತಾನ್ ಕಿ ಮಿಟ್ಟಿ ಕು ಸಲಾಮ್ ಬೋಲ್. ಆಜ ತೂ ಕ್ಯಾ ರೇ, ತೇರಾ ಬಾಪ್ ಭೀ ಬೋಲೇಗಾ. ನಹೀಂ ನಹೀಂ, ವೇರ್ ಇಸ್ ಮಿಸ್ಟರ್ ಅಲೆಕ್ಸಾಂಡರ್? ಐ ಆಮ್ ಸಾರಿ ಸರ್, ನಮ್ಮ ಈ ಆಪರೇಷನ್ ಅಲ್ಲಿ ನಾವು ಅಲೆಕ್ಸಾಂಡರ್ನ ಕಳ್ಕೋಬೇಕಾಯ್ತು ಸರ್. ಇಸ್ ಇಟ್? ಈ ಪರಿಸ್ಥಿತಿಯಲ್ಲಿ ಏನ್ ಹೇಳಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಈ ಧರ್ಮಯುದ್ಧದಲ್ಲಿ ಅಂತ ಆಫೀಸರ್ ನಾವು ಕಳ್ಕೋಬೇಕಾಯ್ತು. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಎನಿವೇ, ಐ ಆಮ್ ಪ್ರೌಡ್ ಆಫ್ ಯು ಆಫೀಸರ್. ಕೀಪ್ ಇಟ್ ಅಪ್.
ದೇಶದ್ರೋಹಿಗಳನ್ನ ಬಗ್ಗು ಬಡಿದು ಯಶಸ್ವಿಯಾಗಿದ್ದಕ್ಕೆ ಸರ್ಕಾರದ ಪರವಾಗಿ ನಿಮ್ಮನ್ನ ಅಭಿನಂದಿಸ್ತೀನಿ. ಥ್ಯಾಂಕ್ ಯು ಸರ್. ಜೀವ, ನಿನ್ನ ಮೇಲಿದ್ದ ಎಲ್ಲಾ ಕೇಸುಗಳನ್ನು ವಾಪಸ್ ತಗೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇವೆ ಸಲ್ಲಿಸಲಿ ಅಂತ ಅವಕಾಶ ಮಾಡಿಕೊಡ್ತೀನಿ. ನಿನ್ನ ಆಸೆನೂ ಇದೆ ತಾನೇ?